ಕೈ ಕುಣಿತಾ ಇಲ್ಲ ಕಣೆ ಇದು ಏರೋಬಿಕ್ ಎಕ್ಸರ್ಸೈಸ್ ಹೊಟ್ಟೆನ ಟ್ರಿಮ್ ಮಾಡೋದಕ್ಕೆ ಮಾ ಇದು ಟೀನೇಜ್ ರಿದಮ್ ಅಮ್ಮ ಇದನ್ ಕೇಳ್ತಾ ಇದ್ರೆ ಮುದುಕರು ಹುಡುಗರಾಗ್ತಾರೆ ಹುಡುಗರು ಮಕ್ಕಳಾಗ್ತಾರೆ ಮಕ್ಕಳು ಎಳೆ ಮಕ್ಕಳಾಗ್ತಾರೆ ಕೇಳೋರು ಹುಚ್ಚರಾಗ್ತಾರೆ ಇದೇನ್ ಡಾಡಿ ಮಮ್ಮಿ ಇಷ್ಟೊಂದು ಓಲ್ಡ್ ಫ್ಯಾಷನ್ ಸ್ವಲ್ಪ ಮ್ಯೂಸಿಕ್ ಸೆನ್ಸ್ ಅನ್ನೋದ ಇಲ್ಲ ಇದು ಮ್ಯೂಸಿಕ್ ಅಲ್ಲ ನ್ಯೂಸೆನ್ಸ್ ನೀನ್ ಸುಮ್ಮನಿರು ನೀನು ಒಬ್ಳ ಅಡಗೋ ಲಜ್ಜಿ ಹೌದು ಹೌದು ಅವಳ ಅಡಗೋ ಲಜ್ಜಿ ನೀನ್ ಕಿಂದರ್ ಜೋಗಿ ಸುಮ್ಮನೆ ಆಫ್ ಮಾಡು ಅವನು ಹೇಳೋದು ಕರೆಕ್ಟ್ ಕಣೆ ಒಂದು 7 ನಿಮಿಷ ಈ ರೀತಿ ಕುಣಿದ್ರೆ ಒಳಗಡೆ ಇರೋ ಸ್ವೆಟ್ ಎಲ್ಲ ಹೊರಗಡೆ ಬಂದು ಹೊಸ ಹುರುಪನ್ ಬಿಡುತ್ತೆ ಬರುತ್ತೆ ವಾ ಯಾರೋ ಹಾ ಮಮ್ಮಿ ಕರೆಕ್ಟ್ ಹೇಳ್ದೆ ಆ ಡ್ಯಾಡಿ ಗೊಳ್ಳ ಮ್ಯೂಸಿಕ್ ಸೆನ್ಸ್ ಇದೆ ಅದಕ್ಕೆ ನಿಂಗೆ ಹೊಟ್ಟೆವರಿ ಅಲ್ಲ ನಿನಗಂತೂ ಮಮ್ಮಿ ತರ ರಿದಮ್ ಸೆನ್ಸ್ ಇಲ್ಲ ಏನಂದ ಅವನು ಏನಿಲ್ಲ ನಿನಗೆ ತಾಳ ಜ್ಞಾನ ಇಲ್ಲ ಅಂತ ಹಾ ಈ ಕುಣಿತಕ್ಕೆ ಒಂದು ತಾಳ ಅದಕ್ಕೊಂದು ಜ್ಞಾನ ಬೇರೆ ಹೌದಮ್ಮ ನೀನು ಒಂದು ಸ್ಟೆಪ್ ಹಾಕು ಗೊತ್ತಾಗುತ್ತೆ ಒಂದೇನು 100 ಹಾಕ್ತೀನಿ ಹಾ ಇವನು ದೊಡ್ಡ ಮೈಕಲ್ ಜಾಕ್ಸನ್ ಅನ್ಕೊಂಡಿದ್ದಾನೆ ಮಮ್ಮಿ ಹಾಕು ಮಮ್ಮಿ ಒಂದು ಸ್ಟೆಪ್ ತಾಳ ಜಾಸ್ತಿ ಮಾಡು ಏನು ತಾಳ ಆದ್ರೆ ಸೌಂಡ್ ಜಾಸ್ತಿ ಮಾಡು ವಾಲ್ಯೂಮ್ ಲೈ ನೀನ್ ಕುಣಿತೀನಿ ಯಾಕೆ ನೀವೇ ಕುಣಿತಿರಂತೆ ನಾನು ಕುಣಿಬರ್ದಾ ಆದ್ರೆ ಒಂದು ಷರತ್ತು ಆಮೇಲೆ ನೀವು ಇದನ್ನ ನಿಲ್ಲಿಸಬೇಕು ಆ ನಿಲ್ಲಿಸಬೇಕು ಏಯ್ ಸ್ಟಾರ್ಟ್ ಸ್ಟಾರ್ಟ್ ರಾಜೇಗೌಡ ರಾಜೇಗೌಡ ಓ ನೀನೇನೋ ಬರ 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 ಬಾ ಬಾ ಹೇಗಿದ್ಯಾ ಚೆನ್ನಾಗಿದ್ದೀನಪ್ಪ ನೀ ಹೇಗಿದ್ದೀಮ ಚೆನ್ನಾಗಿದ್ದೀನಿ ಬಹಳ ಸಂತೋಷ ಆಯ್ತು ಕೊಡು ನೀನು ನೋಡಿ ಅಲ್ಲ ಕಣ ಒಂದೇ ಹಳ್ಳಿಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲೇ ಇದೀವಿ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದ್ಸಲ ಈ ರೀತಿ ನೋಡ್ತೀವಿ ಏನ್ ಮಾಡೋದು ಎಲ್ಲದಕ್ಕೂ ಈ ಟೈಮ್ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಹೆಸರು ಮಾಡೋದು ತುಂಬಾ ಕಷ್ಟ ಮಾಡಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಒದ್ದಾಡಬೇಕಾಗುತ್ತೆ ಅನ್ನಗೆ ಮಕ್ಕಳಿಲ್ಲಮ್ಮ ಒಳಗಡೆ ಎಲ್ಲ ಇದ್ದಾರೆ ಕಾಫಿ ತಗೊಂಡು ಬರ್ತೀನಿ ಸಕ್ಕರೆ ಸ್ವಲ್ಪ ಕಮ್ಮಿ ಆಯ್ತು ನೀನೇ ಪುಣ್ಯಾತ್ಮ ಕಣು ಎಲ್ಲ ಲಿಮಿಟ್ ಅಲ್ಲಿ ಇಟ್ಕೋತೀಯ ಸಂತೋಷವಾಗಿರ್ತೀಯ ಅದಿರ್ಲಿ ನಿನ್ನ ಮಗಳು ಅಮೆರಿಕಾ ಅಲ್ಲಿ ಇದ್ದಲ್ಲ ಬಂದ್ಲಾ ಬಂದ್ಲಪ್ಪ ಅವಳದೇ ನನಗೆ ಯೋಚನೆ ಆಗಿರೋದು ಅವಳು ಅಲ್ಲೇ ಅಮೆರಿಕನ್ನೋ ಯುರೋಪಿಯನ್ನೋ ಬಂದ್ರೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ರೆ ಪ್ರಪಂಚದ ಆ ಮೂಲೆಯಲ್ಲಿ ಅವಳು ಈ ಮೂಲೆಯಲ್ಲಿ ನಾನು ಒಂಟಿ ಪಿಶಾಚಿಯಾಗಿ ಬದುಕಬೇಕಾಗತ್ತೆ ಅದೇ ಅವಳು ಇಲ್ಲೇ ಬಂದು ಸೆಟ್ಲ್ ಆಗಿ ಮದುವೆ ಮಾಡ್ಕೊಂಡ್ರೆ ಮೊಮ್ಮಕ್ಕಳ ಜೊತೆ ಆನಂದವಾಗಿರ್ಬೋದು ಅಂತ ಆಸೆ ಆಗುತ್ತೆ ಕಣೋ ಅದಕ್ಕೆ ಹೇಳೋದು ನಮ್ಮ ಬೇರುಗಳನ್ನ ನಾವು ಮರಿಬಾರ್ದು ಅಂತ ವರ್ಷಕ್ಕೆ ಒಂದ್ಸಲ ನಾವು ಊರ ಹಬ್ಬಕ್ಕೆ ನಿನ್ನ ಮಗಳನ್ನ ಕರ್ಕೊಂಡು ಬಂದಿದ್ರೆ ನಮ್ಮ ಹಳ್ಳಿ ನಮ್ಮ ಜನ ನಮ್ಮ ಸಂಪ್ರದಾಯ ಎಲ್ಲ ಅವಳಿಗೆ ತಿಳಿದಿರೋದು ನಾವು ದೂರ ಇಟ್ಬಿಡ್ತೀವಿ ಆಮೇಲೆ ಈ ರೀತಿ ಒದ್ದಾಡ್ತೀವಿ ನಿನ್ನ ಮಾತು ನಿಜ ರಾಜೇಗೌಡ ಹೆಸರು ಹಣ ಸಂಪಾದನೆ ಮಾಡೋ ಹುಮ್ಮಸ್ನಲ್ಲಿ ಇಂಥ ಇಂಪಾರ್ಟೆಂಟ್ ವಿಷಯನ ಇಗ್ನೋರ್ ಮಾಡ್ಬಿಡ್ತೀವಿ ಈಗ ನೀನೇ ನನಗೆ ಸಹಾಯ ಮಾಡಬೇಕು ಹೇಳೋ ನಾನೇನು ಮಾಡಬೇಕು ಏನಿಲ್ಲ ಅವಳಿಗೆ ನಮ್ಮ ಭಾರತ ದೇಶದ ಹಳ್ಳಿಗಳ ಬಗ್ಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಒಂದು ಬುಕ್ ಬರೀಬೇಕು ಅನ್ನೋ ಆಸೆ ಅದಕ್ಕೆ ಅವಳನ್ನ ನಮ್ಮ ಹಳ್ಳಿಗೆ ಕಳಿಸಿದ್ದೀನಿ ಅಕಸ್ಮಾತ್ ಅವಳಿಗೆ ಹಳ್ಳಿ ಇಷ್ಟ ಆಗಿ ಅಲ್ಲೇ ಉಳಿಬೋದೇನೋ ಅನ್ನೋ ಆಸೆಯಿಂದ ನಮ್ಮ ಹಳ್ಳಿಯಲ್ಲಿದ್ದಾಳೆ ಸ್ವಲ್ಪ ನಿನ್ನ ಸಹಾಯ ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ ನನ್ನ ಮಗ ಬರ್ತಾ ಹಳ್ಳಿಲೇ ಇದ್ದಾನೆ ಅವಳಿಗೆ ಏನೇನು ಸೌಕರ್ಯ ಬೇಕು ಎಲ್ಲ ಮಾಡ್ಕೊಡ್ತಾನೆ ಅಬ್ಬ Ah!
ನಮ್ಮ ಬರ್ತಾಪನ್ ಕಡೆವರು ಅಂತ ಮೊದಲೇ ಹೇಳಕಿಲ್ವಾ ನೀವು ತಗಳಿ ತಗಳಿ ಬರ್ತಪ್ಪನ್ ಕಡೆವರು ಅಂದ್ಮೇಲೆ ಹಣ ತಗಳಕ್ ಆಯ್ತದ ಬರ್ತಪ್ಪ ಇಡೀ ನಮ್ಮ ಹಳ್ಳಿಗೆಲ್ಲ ದಾವರಿದ್ದಂಗೆ ಬಾರೋ ಬಾರೋ ನಮ್ಮ ಚಂದದುರಿಗೆ ಸಾರಿಸಿ ಚುಕ್ಕಿ ಚಿತ್ತಾರ ಮಾಡೋ ಹೆಣ ನೋಡು ಚಿತ್ತಾರದಂತ ಹಳ್ಳಿ ಹೆಣ ನೋಡು ಮಣ್ಣ ನೆನೆಚಿಕೊಂಡು ಬಾಳುವ ನೇಗಿಲ ಯೋಗಿಯ ಟಿವಿ ನೋಡು ಬಾರೋ ಬಾರೋ ನಮ್ಮ ಚಂದದುರಿಗೆ ನೆಸರ ನೆಸರ ಬನ್ನಿ ಹಳ್ಳಿ
ನೆದುರಲಿ ಬೆಂಕಿ ಬೆಪ್ಪು ಕಬಿಣ ಬೆಣ್ಣೆ ಗಲೀಗೆ ಗಲೀವನೇಸರ ಬಡಿದರೆ ಶಿರವೆ ಗೊಪ್ಪ ನುಡಿಸಿದರೆ ಮಂಗಳ ಭಕ್ತ ಹೊಸಗೆ ಪದಗಳ ಪಾಡುವ ಮುತ್ತೈದೆಯರ ಪಡೆ ನೋಡು ಜಾಣೇರ ಜನಪದ ಸೊಲು ನೋಡು ಮ್ಯಗಲುರೆ ಮ್ಯಾಲೆ ನಿನ್ನ ಕಾಯಕ ಮುಗಿದರೆ ಕೆಳಗುರ ಕಡೆಯೋಡು ಹೋಗಿ ಬರು ನಿನ್ನ ಕೆಳಗುರಿಗೆ ಸರಿ ನಾನೇನೋ ನಿಮ್ಗೆ ನಮ್ಮ ಹಳ್ಳಿನೆಲ್ಲ ಪರಿಚಯ ಮಾಡಿಕೊಟ್ಟೆ ಆದ್ರೆ ನೀವ್ ಯಾರು ಅಂತ ನನ್ಗೆ ಹೇಳಲಿಲ್ವಲ್ಲ ನಾನು ಇದೇ ಹಳ್ಳಿಯವಳೆ ತಗೊಳಪ್ಪ ನೀವು ನಮ್ಮ ಹಳ್ಳಿಯವರ ಹೌದು ನಿಮ್ ತಂದೆ ನಮ್ ತಂದೆ ಸ್ನೇಹಿತರು ನಮ್ ತಂದೆ ಹೆಸರು ರಾಜಶೇಖರ್ ಅಂತ ಓಹೋ ನೀವು ರಾಜಶೇಖರ್ ಅವ್ರ ಮಗಳ ಹೌದು ನಾನಿದ್ದಿದ್ದು ಅಮೆರಿಕದಲ್ಲಿ ಭಾರತದ ಹಳ್ಳಿಗಳ ಜನಜೀವನದ ಬಗ್ಗೆ ಇಲ್ಲಿ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಒಂದು ಪುಸ್ತಕ ಬರಿಬೇಕು ಅಂತಿದ್ದೀನಿ ಅದಕ್ಕೆ ನನಗೆ ನನ್ನ ಸಹಾಯ ಬೇಕು ಅಷ್ಟೇ ತಾನೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸಹಾಯ ನಾನು ಮಾಡ್ತೀನಿ ನೋಡಿ ಅದೇ ನಿಮ್ಮ ಕೋಣೆ ಅದು ಸರಿ ನೀವು ಊಟ ಏನು ಮಾಡ್ತೀರಾ ನಿಮ್ಮ ಹಾಡು ಕೇಳಿ ನಂಗೆ ಹೊಟ್ಟೆ ತುಂಬೋಯ್ತು ಈಗ ನಂಗೇನು ಬೇಡ ಗುಡ್ ನೈಟ್ ಹಾಡಿನಲ್ಲಿ ಹೊಟ್ಟೆ ತುಂಬುತ್ತ ಹಾಡಿನಲ್ಲಿ ಹೇಗೆ ಹೊಟ್ಟೆ ತುಂಬುತ್ತೆ ಇದು ಇರ್ಬೋದು ಬಂದೆಯೋ ಎಲೆ ಬಿಟ್ಟು ಹಂಗೆ ಹೊಂಟೈತವೆ ಬರಕೋದ್ರಿ ನಾನು ಊಟ ತಂದಿದ್ದೀನಿ ಯಾಕೆ ಬರಬಾರ್ದ ಬರಬಾರ್ದು ಅಂತಲ್ಲ ಹೆಣ್ಮಕ್ಳು ಹಿಂಗೆಲ್ಲ ಬರಬಾರ್ದು ಹೆಣ್ಮಕ್ಳು ನಾನು ಒಬ್ಳೆ ಬಂದಿರೋದು ನನಗೆ ಗೊತ್ತು ಇದು ಹಳ್ಳಿ ಇಲ್ಲಿ ಹೆಣ್ಮಕ್ಳು ಲಕ್ಷ್ಮಕ್ಕೆ ಸೀರೆ ಉಟ್ಕೊಂಡು ಬರಬೇಕು ಹಂಗೆ ಅಯ್ಯೋ ನಂಗ್ ಸೀರೆನೆ ಉಡಕ್ ಬರಲ್ವಲ್ಲ ಅಷ್ಟೇ ತಾನೆ ನಾನ್ ಹೇಳ್ಕೊಡ್ತೀನಿ ಸದ್ಯಕ್ಕೆ ಈಗ ಊಟ ಮಾಡೋದಿಲ್ಲಿ ಇಲ್ಲೇ ಹ್ಮ್
ಸಾರಾಗ್ಬೇಕು ಸಾರು. ಬರ್ತಪ್ಪ ಬರ್ತಪ್ಪ. ಸೋಮಣ್ಣ ಯಾಕೆ ಹೇಳ್ತಾ ಇದ್ದೀರಾ? ಏನ್ ಹೇಳಿ ಬರ್ತಪ್ಪ, ನನ್ನ ಹಿರಿ ಮಗನು ಕಿರಿ ಮಗನು ತಮ್ಮ ಎಂಟಿರ್ ಮಾತು ಕಟ್ಕೊಂಡು ಆಸ್ತಿ ಭಾಗ ಮಾಡ್ಬೇಕು ಅಂತ ಕಿತ್ತಾಡ್ತಾ ಕುಂತವ್ರೆ, ನನ್ನ ಮನೆಯಿಂದ ಹೊರಗಾಕಿದ್ರು. ಆದ್ರೂ ಪರವಾಗಿಲ್ಲ ಬರ್ತಪ್ಪ, ಹಿರಿರಿದ ಮನೆನ ಒಡಿಬಾರ್ದು ಬರ್ತಪ್ಪ. ತೋಟ ನನಗೆ ಬರ್ಬೇಕು. ಅದಂಗಾಯ್ತದೆ, ತೋಟನು ಭಾಗ ಮಾಡ್ಬೇಕು, ಮನೆನೂ ಭಾಗ ಮಾಡ್ಬೇಕು. ಮನೆ ನೀ ತಗೊಂಡು ತೋಟ ನಂಗೆ ಕೊಡು. ಅದೆಲ್ಲ ಆಗಕ್ಕಿಲ್ಲ, ಎಲ್ಡು ಸಮನ ಭಾಗ ಮಾಡ್ಕೋಬೇಕು. ಹೆಚ್ಚಿಗೆ ಮಾತಾಡಿದ್ರೆ ಊಟಿಗೆ ಹುಟ್ಬಿಡ್ತೀನಿ. ಸುಮ್ಮನೆ ಕೂತಳ, ಏನ್ ದೊಡ್ಡ ಗಂಡ್ಸು? ಆಹಾ, ಹುಟ್ಟ ಅಂತಂದಿರು, ಬೆಳೀತಾ ದಾಯದಗಳನ್ನ ಗಾದಿನ ನಿಜ ಮಾಡ್ಕೊಂಡಿದ್ದೀರಾ? ಏನಪ್ಪ ನಿಮ್ಮ ಅಪ್ಪ ಹೆಸರು ಏನಯ್ಯ? ಗೊತ್ತಿಲ್ವಾ? ಏನು ಹೊಸ್ತಾ ಕೇಳ್ತಿರಲ್ಲ. ಪರವಾಗಿಲ್ಲ ಹೇಳು. ಸೋಮಣ್ಣ. ನಿಮ್ಮ ಅಪ್ಪ ಹೆಸರು ಏನಯ್ಯ? ಏನ್ ತಮಾಷೆ ಮಾಡ್ತಿದ್ದೀರಾ? ನನ್ನ ತಮ್ಮ ಹೇಳಿಲ್ವಾ? ಏನಂದೆ? ಅದೇ ನನ್ನ ತಮ್ಮ. ಓಹೋ, ನಿನ್ ತಮ್ಮನ? ಹೌದು, ನನ್ನ ತಮ್ಮನೇ. ಅವನು ಹೇಳಿದ್ರೇನು ನಾನು ಹೇಳಿದ್ರೇನು ಎರಡು ಒಂದಯ್ಯ. ಎರಡು ಒಂದೇ. ನೋಡ್ದ್ಯಾ, ನೀವಿಬ್ರು ಎಷ್ಟೇ ಕಿತ್ತಾಡಿದ್ರು ರಕ್ತ ಸಂಬಂಧ ಬೇರೆಯಾಗ ಸಾಧ್ಯ ಅಲ್ಲ. ನನ್ನ ತಮ್ಮ ಅಂದೆ. ನಿಮ್ಮಿಬ್ರಿಗೂ ಅಪ್ಪ ಒಬ್ಬನೇ ತಾನೆ? ಹೌದು, ಒಬ್ಬನೇ. ನಿಮ್ಮಪ್ಪ ಬೆವರು ಸುರಿಸಿ ನಿಮಗೆಂತ ಮಾಡಿಟ್ಟ ಆಸ್ತಿನ ಭಾಗ ಮಾಡಬೇಕು ಅಂತ ಜಗಳ ಆಡಿ ನಿಮ್ಮಪ್ಪನೇ ಹೊರಗಾಕಿದಿರಲ್ಲ, ಇದು ನ್ಯಾಯನ? ಬರ್ತಣ್ಣ, ಅದು ಏನದು? ಹೋಗ್ತಾ ನಾವೇನಾದರೂ ಹೊತ್ಕೊಂಡು ಹೋಗ್ತೀವಾ? ಇರೋಷ್ಟು ದಿವಸ ಸುಖ ದುಃಖ ಹಂಚ್ಕೊಂಡು ಒಟ್ಟಿಗೆ ಬದುಕೋದನ್ನು ಕಳೀರಿ. ಅಲ್ಲ ಕಣ್ರಮ್ಮ, ಹೆಣ್ಮಕ್ಳು ಒಂದ್ ಮನೆ ಬೆಳ್ದಬೇಕೆ ಹೊರತು ಒಡಿಬಾರ್ದು. ಒಂದೇ ಮನೆಯಲ್ಲಿ ಎರಡು ಒಲೆ ಹಚ್ಚೋ ಹಾಗೆ ಮಾಡಬಾರ್ದು. ಹುಟ್ಟಿದ ಮನೆಗೆ ಕೀರ್ತಿ, ಮೆಟ್ಟಿದ ಮನೆಗೆ ಬೆಳಕಾಗ್ಬೇಕು. ನಿಮ್ ತವರನ್ನ ನಿಮ್ ಮನೆ ಸೊಸೆದಿರ ಹೊಡೆದ್ರೆ ನಿಮಗೆ ನೋವಾಗಲ್ವಾ? ಇದು ಹಾಗೆ ನಿಮ್ ತವರು ಅಂತ ಒಟ್ಟಿಗೆ ಬದುಕಬೇಕು. ಮಾವ ಅಂದ್ರೆ ತಂದೆ ಇದ್ದಾಗಮ್ಮ. ಹೋಗಿ, ತಪ್ಪಾಯ್ತು ಅಂತ ಅವ್ರ ಕಾಲಿಗೆ ಬಿದ್ದು ಒಂದೇ ಮನೆಯಲ್ಲಿ ಅಕ್ಕ ತಂಗಿರಾಗ ಮಾಡಿ. ಏನ್ ನೋಡ್ತಾ ಇದ್ದೀರಾ? ಹೋಗಿ. ಎಲ್ಲ ಇಟ್ಟರಾಗೆ ಮುಗೀತು. ರತ್ತಪ್ಪ ದೇವರಾಗ ಬಂದು ನಮ್ಮ ಸಂಸಾರ ಒಂದ್ ಮಾಡ್ತಾ. ಹೋಗೋಣ ರೀ, ಹೋಗೋಣ. ಮಿಸ್ಟರ್ ಭರತ್, ಯು ಆರ್ ರಿಯಲಿ ಗ್ರೇಟ್. ಗ್ರೇಟಾ? ಏನು ಇಲ್ಲ, ನಡೀರಿ ಹೋಗೋಣ. ಯಾಕೋಸ ಬಿಡ್ತೀಯ? ಪರಮ ಪುರುಷನೇ ಪೊರೆಯೋ ಬೇಗ ನಂದು ತಡ ಆಯ್ತದೆ. ನೀನು ನಿನ್ನನ್ನು ಸ್ಮರಿಸುತ್ತಲಿರುವೆನು. ಪರಮ ಪುರುಷನೇ ಪೊರೆಯ ಬೇಗನೆ. ಪರಮ ಪುರುಷನೇ ನಂದೆ 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 ಕೈಲಾಸವನೆತ್ತಿ ಹೋಗಲು ಸಿಲ್ಕಿರೆ. ಕೈಲಾಸವನೆತ್ತಿ ಹೋಗಲು ಸಿಲ್ಕಿರೆ. ಕೋಲಾಡಿದ ಬಲ
ಶಾಲಿ ದುರಾತ್ಮ ಮುಚ್ಚು ಬಾಯಿ ದುರಾತ್ಮನೆ ಹುಳುವೆನು ತಾಬ್ದಿಯೋಳ್ ಮುಳುಗಿಸಿ ವಾಲಿಯು ಹುಳುವೆನು ತಾಬ್ದಿಯೋಳ್ ಮುಳುಗಿಸಿ ವಾಲಿಯು ಅಂಗದನ ತೊಟ್ಟಿಲಿಗೆ ಕಟ್ಟಲು ಗೋಳಾಡಿದ ಬಲ ಶಾಲಿ ದುರಾತ್ಮ ಅಂಗದನ ತೊಟ್ಟಿಲಿಗೆ ಕಟ್ಟಲು ಗೋಳಾಡಿದ ಬಲ ಶಾಲಿ ದುರಾತ್ಮ ನೀನೇನೋ ಖಳ ನೀನೇನೋ ಆದಮ ಮುಚ್ಚು ಬಾಯಿ ದುರಾತ್ಮನೆ ವಾಲಿಯ ಮೇಲೆ ಯುದ್ಧಕ್ಕೆ ಹೋದಾಗ ಸಪ್ತ ಸಮುದ್ರದಲ್ಲಿ ಸಪ್ತ ಸಮುದ್ರದಲ್ಲಿ ಕಡ್ಡಿ ಅಡ್ಡಿ ಅಡ್ಡಿ ಅದರ ಕಂಡ ವಾಲಿಯ ಮೇಲೆ ಯುದ್ಧಕ್ಕೆ ಹೋದಾಗ ತನ್ನ ಬಾಲದಿಂದ ನಿನ್ನನ್ನು ಬಂಧಿಸಿ ಸಪ್ತ ಸಮುದ್ರದಲ್ಲಿ ನಿನ್ನ ತಲೆಯನ್ನು ಅದ್ದಿ ಅದ್ದಿ ಎತ್ತಿ ತಂದು ತನ್ನ ಮಗ ಅಂಗದನ ತೊಟ್ಟಿಲಿಗೆ ಕಟ್ಟಲು ಇದ್ಯಾವುದೋ ಹತ್ತು ತಲೆ ಉಳುವೆಂದು ನಿನ್ನನ್ನು ಜಾಡಿಸಿ ಹೋದಾಗ ಹಲ್ಲು ಕಿರಿದಿ ನೀನೇ ಅಲ್ಲವೇನು ತುಂಬಾ ಚೆನ್ನಾಗಿತ್ತು ನಾನು ವಿಡಿಯೋ ತೆಗಿತೀನಿ ನೀವು ಬನ್ನಿ ಇವೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ನಾ ಬರ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಆಗ್ಲೇ ಕರ್ಕೊಂಡ್ ಬರ್ತಾ ಇದ್ದೆ ನೀವು ನಿದ್ರೆ ಮಾಡ್ತಿದ್ರಲ್ಲ ತೊಂದರೆ ಕೊಡಬಾರ್ದಂತ ಸುಮ್ಮನೆ ಅದೇ ಪರವಾಗಿಲ್ಲ ನನಗೂ ಇದ್ರಲ್ಲೆಲ್ಲ ತುಂಬಾ ಆಸಕ್ತಿ ಇಷ್ಟೇ ಅಲ್ಲ ನಮ್ಮಲ್ಲಿ ಭಜನೆ ಮಂದಿರಗಳಲ್ಲಿ ಭಜನೆ ಮಾಡೋದು ವಾದ್ಯ ನುಡಿಸೋದನ್ನ ಅಭ್ಯಾಸ ಮಾಡೋದು ಹೇಳಿಕೆ ಹೇಳೋದು ಇವೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿತೀವಿ ರಾತ್ರಿ ಹೊತ್ತು ಇದನ್ನೆಲ್ಲ ಅಭ್ಯಾಸ ಮಾಡ್ತೀವಿ ಈ ರೀತಿ ಸಂಸ್ಕೃತಿ ಕಲೆ ಎಲ್ಲ ಹಳ್ಳಿಲಿ ಉಳ್ತಿರೋದು ಇದ್ರ ಬಗ್ಗೆನೆ ನಾನೀಗ ಪುಸ್ತಕ ಬರೀತಾ ಇರೋದು ಪಟ್ಟಣಗಳಲ್ಲಿ ಇದಕ್ಕೆಲ್ಲ ಸಮಯನೇ ಇರೋದಿಲ್ಲ ಇಟ್ಸ್ ಎ ಮೆಕ್ಯಾನಿಕಲ್ ಲೈಫ್ ಏನ್ ಲೈಫ್ ಅಲ್ಲಿ ಯಾಂತ್ರಿಕ ಜೀವನ ಬನ್ನಿ ಹೋಗೋಣ ಬರ್ತೀನಿ ಕಣ್ರ ಏನೋ ಯಾರು ಬಂದಿದ್ದಾರೆ ನೋಡಿ ಹಲೋ ಅಂಕಲ್ ಹಲೋ ಆಂಟಿ ಹೇಗಿದೀಯಮ್ಮ ಚೆನ್ನಾಗಿದ್ದೀನಿ ಚೆನ್ನಾಗಿದೀಯಮ್ಮ ಶರತ್ ನೀ ಲೇಖನ ಬರಿತಿದ್ಯಲ್ಲ ಸರಿಯಾಗಿ ಬರಿತಿದ್ಯಾ ತಾನೆ ಫಸ್ಟ್ ಕ್ಲಾಸ್ ಅಪ್ಪ ಇದೆ ನಡಿ ಬಾಣ ಅಪ್ಪ ಬಟ್ಟೆ ಕಳೆ ಆಗ್ಬಿಡುತ್ತೆ ಅಮ್ಮ ಹೇಳಪ್ಪ ಚೆನ್ನಾಗಿದೀಯಮ್ಮ ಚೆನ್ನಾಗಿದ್ದೀನಿ ಏನೋ ಇದು ಮೈ ಕೈ ಎಲ್ಲ ಕೆಸರು ಮಾಡ್ಕೊಂಡಿದ್ಯಾ ಅದೇ ಹೇಳ್ತಾರಲ್ಲಮ್ಮ ಕೈ ಮಡ್ಜೋ ಬಾಯಿ ಕರ್ಡ್ಸ್ ಅಂತ ಇವ್ರಿಗಿರೋ ಕಾಯಿಲೆ ನಿನ್ಗೂ ಶುರುವಾಯ್ತಾ ತಪ್ಪ ತಪ್ಪ ಇಂಗ್ಲಿಷ್ ಮಾತಾಡೋದು ಹ್ಯಾಂಡ್ ಗೆಟ್ಸ್ ಮಡ್ಸ್ ಮೌತ್ ಗೆಟ್ಸ್ ಮೊಸರು ಅದೇ ಗಾದೆ ಇದೆಯಲ್ಲ ಕೈ ಕೆಸರಾದ್ರೇನೆ ಬಾಯಿ ಮೊಸರಾಗೋದು ಅಂತ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನನ್ನ ಸೇರ್ಸಿ ಬಯ್ಯದ ನೀನು ಹಾ ಹಾ ಅದೇನೋ ಸತ್ಯನೇ ಇವನ್ ಕೈ ಕೆಸರಾಗುತ್ತೆ ನಮ್ ಬಾಯಿ ಮೊಸರಾಗುತ್ತೆ ಏ ಕೆಂಪೆ ಚೆನ್ನ ಬರ ಇಲ್ಲಿ ಏ ರಾಜ ಬರ ಇಲ್ಲಿ ಬರ ಬಾರೋ ನೋಡೋ ನಿಮ್ಗೆಲ್ಲ ಇವತ್ ಕೆಲ್ಸಕ್ಕೆ ರಜಾ ಕೊಟ್ಟಿದ್ದೀನಿ ನೀವೆಲ್ಲ ಮನೆಗೆ ಹೋಗಿ ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಆಯ್ತು ಇದೇನಿದು ಏನಪ್ಪ ನೀನು ಎಲ್ರಿಗೂ ರಜಾ ಕೊಟ್ಟು ಮನೆ ಊಟಕ್ಕೆ ಬರಬರ ಕೇಳ್ತೀಯಾ ಒಳ್ಳೆ ಎಷ್ಟು ಕೆಲಸ ಇದೆ ಗೊತ್ತಾ ಇವತ್ತಲ್ದ ಇನ್ ಯಾವತ್ತ ರಜಾ ಕೊಡ್ತಾರೆ ಬರ್ತಾ ಅಂತ ವಿಶೇಷ ಏನಪ್ಪ ಇವತ್ತು ಇವತ್ತು ನಿನ್ನ ಹುಟ್ಟಿದ ಹಬ್ಬ ಅದೇ ವಿಶೇಷ ಬಿಡ
ದೇವರ ಮಗನೇ ದೇವರ ಮಗನೇ ಸಾವಿರ ವರದ ದೇವರ ಮಗನೇ ಏಳು ಬಂಡಿ ಬೆಲ್ಲ ಕೊಟ್ಟೇನು ನಿನ್ನ ಕೇಕೆಗೆ ಏಳು ಸಲ ಹುಟ್ಟಿ ಬಂದೇನು ಮಹಾರಾಜನಾಡಿಗೆ ಕೈ ಕೂಸು ತವರು
ಕೊಟ್ಟೇನು ನಿನ್ನ ಕೇಕೆಗೆ ಏಳು ಸಲ ಹುಟ್ಟಿ ಬಂದೇನು ಅನ್ನಪೂರ್ಣ ಏನ್ ಕಲಾರಿಸ್ತಾ ಅಥವಾ ಟೀನೇಜ್ ರಿದಮ್ ಕೇಳಿಸ್ಕೊತಾ ಇದೀಯಾ? ಸದಾಶಿವನ್ಗೆ ಅದೇ ಧ್ಯಾನ ಅಂತಾರಲ್ಲ, ಯಾವಾಗ್ಲೂ ನಿಮ್ಗೆ ಅದೇ ಯೋಚನೆ ಆಗೋಯ್ತು. ಅಲ್ಲ ರೀ, ಆ ಹುಡುಗಿ ಇದ್ದಾಳಲ್ಲ ಯಾರೋ ನಮ್ಮ ರಾಜಶೇಖರ್ ಮಗಳ. ಅವಳೇ. ನಾವಿಲ್ಲಿಂದ ಪಟ್ಟಣಕ್ಕೆ ಹೋದ್ಮೇಲೆ ಅವಳು ಈ ಮನೇಲಿ ತಾನೇ ಇರ್ತಾಳೆ. ಅಯ್ಯೋ ಹುಚ್ಚಿ, ನಾವಿಲ್ಲಿಗೆ ಬರೋಕ್ಕಿಂತ ಮುಂಚೆ ಅವಳು ಇಲ್ಲೇ ತಾನೇ ಇದ್ಲು. ಈಗೇನಾಯ್ತು? ವಯಸ್ಸಿಗೆ ಬಂದ ಹುಡುಗಿ ಅವಳು, ನಮ್ಮ ಭರ್ತಾನೇ ಇಲ್ಲಿ ಒಬ್ಬನೇ ಇರ್ತಾನೆ. ಅಂದ್ರೆ ನಿನ್ನ ಭರ್ತನಿಗೆ ಅವಳಿಂದ ಏನಾದ್ರೂ ತೊಂದರೆ ಆಗುತ್ತೆ ಅಂತನಾ? ನಿಮ್ಗೆಲ್ಲ ತಮಾಷೆನೆ. ಅಲ್ಲ ರೀ, ಅವರಿಬ್ಬರೇ ಈ ಮನೇಲಿದ್ರೆ ಊರ್ ಜನ ತಪ್ಪಾಗಿ ತಿಳ್ಕೊಳ್ಳಲ್ವಾ? ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಅವಳೇನೋ ಅಮೆರಿಕಾದಿಂದ ಬಂದಿದ್ದಾಳಂತೆ, ಅವಳಿಗೇನೇನೋ ಕೆಲಸ ಇದೆಯಂತೆ, ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾಳೆ. ಹಾಗಾದ್ರೆ ಸರಿ ರೀ, ನಮ್ ಭರ್ತಂಗೂ ಮದ್ವೆ ವಯಸ್ಸಾಯ್ತು, ಅವನಿಗೊಂದು ಮದ್ವೆ ಮಾಡ್ಬಿಟ್ರೆ ಆಮೇಲೆ ಲಕ್ಷ್ಮಿಗೆ ಶರತ್ಗೆ ಮದ್ವೆ ಮಾಡ್ಬಹುದು ಅಲ್ವಾ? ಅಷ್ಟೇ ತಾನೇ ಬಿಡು, ಊಟಕ್ಕೆ ಕೂತಾಗ ಭರತನ ಅಭಿಪ್ರಾಯ ಕೇಳಿದ್ರಾಯ್ತು. ಅದ್ಯಾಕೆ ಊಟಕ್ಕೆ ಕೂತಾಗ? ಈಗಲೇ ಕೇಳ್ಬಿಡಿ. ಲೈ, ನಿನಗೂ ಅದು ಏನು ಅರ್ಜೆಂಟೆ? ಆ ತೃಪ್ತಿ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ, ಪದಂಡಿ ಪದಂಡಿ ಅಂತಾರೆ. ನೀನು ಯೋಚನೆ ಮಾಡಕ್ಕೆ ಒಂದು 5 ನಿಮಿಷ ಟೈಮ್ ಕೊಡೋದಿಲ್ಲ, ಸ್ವಲ್ಪ ಇರೆ. ಇದೆಲ್ಲ ಅನ್ಕೊಂಡಿದ ತಕ್ಷಣ ಮಾಡ್ಬಿಡ್ಬೇಕು. ಕರೀರಿ ಭರತನ. ಸರಿ, ನಾನೇ ಕರಿತೀನಿ. ಭರತ, ಭರತ. ಬಂದೆಮ್ಮ. ನಿಮ್ಮ ಅಮ್ಮನಿಗೆ ಅಜ್ಜಿ ಆಗ್ಬೇಕು ಅಂತ ಆಸೆ ಅಂತೆ. ಆಗ್ಲಿ, ಸರಿಯಾಗಿದ್ದೀರಾ ನೀವು. ಇವನ್ ಪಾಪ ಮಗು ಇದ್ದ ಹಾಗೆ. ಮತ್ತೆ ಅವನಿಗೆ ಯಾಕೆ ಇನ್ನೊಂದು ಮಗು ಬೇಕು? ಸುಮ್ನೆ ಇರಿ ಸಾಕು. ಭರತ, ನೀನ್ ಇಲ್ಲೊಬ್ನೇ ಇದೀಯಾ, ನಿನ್ಗೆ ಅಡಿಗೆ ಮಾಡೋರಿಲ್ಲ, ನೋಡ್ಕೊಳ್ಳೋರಿಲ್ಲ, ನೀನ್ ಯಾಕೆ ಮದ್ವೆ ಮಾಡ್ಕೋಬಾರ್ದು? ಹೌದಲ್ಲ, ಏನಂದೆ ಮದ್ವೆನಾ? ನೋಡಮ್ಮ, ಅದರ ಏನು ಬೇಡ. ಶರತ್ಗೆ ಲಕ್ಷ್ಮಿಗೆ ಮದುವೆ ಆಗೋವರೆಗೂ ನನ್ ಮದುವೆ ಬಗ್ಗೆ ಯೋಚನೆ ಮಾಡೋದ್ ಬೇಡ ಅಲ್ವಾ ಅಪ್ಪಾಜಿ? ಹೌದೌದು, ನೀನ್ ಹೇಳೋದೆ ಸರಿ. ಏನ್ ಸರಿ? ಇಲ್ಲೊಂದ್ ಹೆಣ್ಣಿದ್ರೆ ಈ ಮನೆಗ್ ಲಕ್ಷಣ. ನೀನ್ ಬೇಗ ಮದ್ವೆ ಮಾಡ್ಕೊಳಪ್ಪ. ಬೇಡಮ್ಮ, ನನ್ ತಂಗಿಗೆ ತಮ್ಮನಿಗೆ ಮದುವೆ ಆಗೋವರೆಗೂ ನಾನ್ ಮದ್ವೆ ಮಾಡ್ಕೊಳಲ್ಲ. ಅಣ್ಣನಾಗದ್ ನನ್ ಜವಾಬ್ದಾರಿಮ್ಮ. ಕರೆಕ್ಟ್. ಅಯ್ಯೋ ಶಿವನೇ, ಯೋ ಯೋ, ತೆಗೆಯ ಬಾಗಲ್ನ, ತೆಗೆಯ ಬಾಗಲ್ನ, ತೆಗೆಯ ಬಾಗಲ್ನ. ಇಷ್ಟೊಂದು ಕಿರ್ಚದಲ್ಲೂ ಕೇಳಿಸ್ತಾ ಇಲ್ವಾ? ಓ, ತೆಗೆಯ ಬಾಗಲ್ನ. ಯಾಕೆ ಬರ್ತಪ್ಪ ಈ ಜ್ವರ ಕದ ಬಡಿತಾ ಇದೆಯಾ? ಅಲ್ಲ ಕಣ್ರಮ್ಮ, ಒಂದ್ ಹುಡುಗಿ ಒಳಗಡೆ ಹರ್ಚ್ಕೋತಾ ಇದ್ದಾಳೆ, ನೀವೆಲ್ಲೂ ಸುಖವಾಗಿ ಮಲಗಿದಿರಲ್ಲ, ನಿಮ್ಗೇನ್ ಕಿವಿಡ? ಅಯ್ಯೋ, ನಾವ್ ಪೆದ್ರು ಅಲ್ಲ, ಕಿವ್ಡ್ರು ಅಲ್ಲ. ಅವಳು ಹರ್ಚ್ಕೊಳ್ಳಿ ಅಂತಾನೆ ನಾವ್ ಈಟನ ಖರ್ಚು ಮಾಡಿ ಚಪ್ರ ಹಾಕ್ಸಿ ಊರ್ ಮಂದಿಗೆಲ್ಲ ಕರೆದು ಊಟ ಹಾಕ್ಸಿರೋದು. ಹಂಗ ಅವಳ ಕಚ್ಚುತ್ತಾಳೆ, ಏನ್ ಮಾಡ್ತಿದ್ರ ಒಳಗಡೆ? ಈ ವಯಸ್ಸು ರಾಜಕೀಯನಾ? ನಿಂಗು ಒಂದ್ ಲಗ್ನ ಅಂತ ಆಗಿ ಕೋಣೆಗ್ ಬಿಡ್ತಾರಲ್ಲ, ಆಗ ಗೊತ್ತಾಯ್ತದೆ. ಹೋಗೋಗ ಗೊಂಡ್ರು ಗೋವಿ. ಏನಂತ ಓಸಿ, ನೀನೇ ಹೇಳ್ಬಾರ್ದಾ? ಹೋಗ್ತೀಯ ಇಲ್ವಾ? ಬಂದ್ಬಿಟ್ಟ ದೊಡ್ಡದಾಗೆ ಕೇಳಂಗಿದ್ರೆ ಅದೇನ್ ಬೇಕು ಕೇಳ್ಬಿಡು, ಕಾಯಿಸಿದ್ರೆ ಸೀದೋಗುತ್ತೆ. ಸುಂದ್ರಿ, ಅದು ಈ ಮದುವೆ. ಮದುವೆನಾ? ಅದೇನ್ ಬೇಕು ಹೇಳು. ಯಾಕೆ ನಾಚ್ಕೊಳ್ತೀಯ? ನನಗೆ ನಾಚಿಕೆ ಇಲ್ಲ ಗಂಡಸು, ನಿನ್ಗೆ ಯಾಕೆ ನಾಚಿಕೆ? ಅದಲ್ಲ ಸುಂದ್ರಿ, ಇವತ್ತು ಬೆಳಿಗ್ಗೆ ಮದುವೆ ಆಗಿತ್ತಲ್ಲ, ಆ ಹೆಣ್ಣು ಗಂಡು ಕೋಣೆಗೆ ಬಿಟ್ಟಿದ್ರು, ಆ ಹುಡುಗಿ ಅರ್ಚ್ಕೊತಾ ಇದ್ಲು ಕಿರ್ಚ್ಕೊತಾ ಇದ್ಲು. ಆಚೆ ಮಲಗಿರೋರ್ನ ಓ ಕೇಳಿದ್ನ? ಕೇಳಿದ್ಯಾ? ಹ್ಞೂ ಕೇಳಿದೆ. ಹೋಗಲೋ ಗುಂಡ್ರು ಗೋವಿ, ಇದ್ರ ನಿಂಗೆ ಅರ್ಥ ಆಗಲ್ಲ ಅನ್ಬಿಟ್ರು. ಸುಂದ್ರಿ, ಆ ಹುಡುಗಿ ಯಾಕೆ ಅರ್ಚ್ಕೊತಾ ಇದ್ಲು ಅಂತ ನೀನಾದ್ರೂ ಹೇಳ್ತೀಯಾ? ಹೋಗಪ್ಪ. ನಿನ್ ದೊಡ್ಡೋನ್ ದೊಡ್ಡನೂ ಅಲ್ಲ, ಚಿಕ್ಕೋನ್ ಚಿಕ್ಕನೂ ಅಲ್ಲ,
ಭೂಮಿ ನೋಯ್ತದೆ ಅಂತ ನೆಲ ಉದ್ದ ಇದ್ರೆ ಬೆಳೆ ಬೆಳೆಯಕಾಯ್ತದ? ಅದೇಂಗಾಗುತ್ತೆ ಆಗುತ್ತಾ? ಈಗ ಅರ್ಚ್ಕೊಳ್ಳೋದು ಕಿರ್ಚ್ಕೊಳ್ಳೋದು ಇದ್ರೇನೆ ಮುಂದೆ ಸಂಸಾರ ಮಕ್ಕಳು ಮರಿ ಅಂತ ಆಗೋದು ಗೊತ್ತಾಯ್ತಾ? ಇಲ್ಲ 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 ಗೊತ್ತಾಗಿಲ್ಲ, ನೀನು ಸರಿಯಾಗಿ ಹೇಳು. ಆ ಹುಡುಗಿ ಯಾಕೆ ಅರ್ಚ್ಕೊತಾಳೆ ಕಿರ್ಚ್ಕೊತಾಳೆ ಅದ್ ನನಗೆ ಗೊತ್ತಾಗಬೇಕು. ನಾನು ಹೇಳಕ್ ಆಗಿಲ್ಲ, ನೀ ಹೋಗು. ಅಯ್ಯೋ ಹಾಗಂತ ಬೇರೆ ಯಾರನ್ನು ಕೇಳ್ಬಿಡ್ಬೇಡ, ನನಗೆ ಹೋಗಿ ಬೋರ್ಲ್ ಮಲ್ಕ. ಈ ವಿಷಯ ಇವ್ರಿಗೆ ಹೇಗೆ ಹೇಳೋದು? ನಂಜಿ ನಿಂಗೊಂದ್ ಕೇಳ, ನಂಜ ನಿಂಗೊಂದ್ ಹೇಳ, ನಂಜಿ ನಿಂಗೊಂದ್ ಕೇಳ, ನಂಜ ನಿಂಗೊಂದ್ ಹೇಳ, ನಂಜಿ ನಿಂಗೊಂದ್ ಕೇಳ, ನಂಜ ನಿಂಗೊಂದ್ ಹೇಳ. ರಸ್ತ ಅಂದ್ರೆ ಏನು, ಹಕ್ಕ ಪೆಟ್ಟ ನೀನು, ಪೆದ್ದಾಗಿದ್ದ ಅಂತ ಕಥೆ ಕಟ್ತಾ ಇದ್ದಿ ನೀನು. ಬಾಬಾ ಹೇಳ್ತಿ ನಾನು ಹೇಳ್ದಂಗ್ ಕೇಳ್ತಿ ಏನು, ನಂಜಿ ಜಲ್ ಹೇಳು ಎಳ್ಕೊಂಡು ಹೊದಿತೀನಿ ಮಲತೀನಿ. ಕಪ್ಪನೆ ದಾರ ಕಣ್ಣಿಗೆ ಹಾಕಿ ಹೊಲಿದು ಬಿಡ್ತೀನಿ, ನಂಜಿ ನಿಂಗೊಂದ್ ಹೇಳ, ನಂಜಿ ನಿಂಗೊಂದ್ ಹೇಳ. ಹುಗ್ಗಿ ಮಾಡ್ತೀಯೇನು, ತೋರ್ತಿ ನಾನು ಬತ್ತ ಬಳಿತೀಯೇನು, ಹೇಳೋ ತನಕ ಕಾಳು. ಮುದ್ದು ಅಂದ್ರೆ ಏನು, ರುಚಿ
ಹಚ್ಚಿ ಕಂಡಿದ್ದಕ್ಕೂ ಕದ್ದು ಕೆನೆ ತಿನ್ನಲ್ವೇನು ಮತ್ತೆ ಕೇಳಬಾರ್ದು ನಂಜಿ ಜಲ್ದಿ ತಾತ ಸೈಕಲ್ ಬೆಲ್ ಹೊಡೆದ್ರೆ ನನ್ನ ಹೃದಯದ ಗಂಟೆ ಡನ್ ಡನ್ ಅಂತ ಹೊಡ್ಕೊಳ್ಳುತ್ತೆ ನಿಂದು ಹೊಡ್ಕೊಳ್ಳೋದಿರ್ಲಿ ಅಲ್ಲಿ ಕನಕವ ಎದೆ ಬಡ್ಕತಾ ಇದ್ದಾಳೆ ಯಾಕೆ ನೀ ಹೋದ್ಸದಿ ಹೇಳಿರ್ಲಿಲ್ವಾ ಒಂದ್ ವರ್ಷ ಆದ್ಮೇಲೆ ಕನಕವ ಹರ್ಚ್ಕೋತಾಳೆ ಅಂತ ಓ ಅದಾ ಅದೇ ಆದ್ರೆ ಅವಳು ಹರ್ಚ್ಕೋತಾ ಇಲ್ಲ ಎದೆ ಬಡ್ಕತಾ ಇದ್ದಾಳೆ ಏ ಅದೇನಂತ ಸರಿಯಾಗಿ ಬಿಡಿಸಿ ಹೇಳು ಕನಕವನ್ ಬದಲು ಅವಳ ತಂಗಿ ಸುಬ್ಬಕ್ಕ ಹರ್ಚ್ಕೋತಾ ಇದ್ದಾಳೆ ಅದೇ ಮನೆಯಲ್ಲಿ ಅಯ್ಯೋ ಶಿವನೇ ಕನಕಮ್ಮನ ಗಂಡ ಯಾಕೆ ಹೀಗ್ ಮಾಡ್ದ ಅಯ್ಯೋ ರಾಮನೆ ಸುಬ್ಬ ಕರ್ಚ್ಕೊಂಡ್ರೆ ಕನಕವನ್ ಗಂಡ ಯಾಕೆ ಬೈತೀಯ ನಿನಗೆ ಎಲ್ಲ ಅರ್ಥ ಆಗಲ್ಲ ಸ್ವಲ್ಪ ಇರು ಬಂದೆ ಸುಬ್ಬ ಕರ್ಚ್ಕೊಂಡ್ರೆ ಕನಕವನ್ ಗಂಡ ಅದು ಅಯ್ಯೋ ಇಲ್ಲಿ 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 ಹಿಂದೆ ಕೂತ್ಕೋ ಮುಂದೆ ಕೂತ್ಕೊಂಡ್ರೆ ಏನು ಕಷ್ಟ ಅದು ನಿಂದು ಇದು 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 ಕಷ್ಟ ಆಗುತ್ತೆ ಅಂತ ಕಷ್ಟಪಟ್ಟನೇ ಅರ್ಚ್ಕೊಳ್ಳೋದು ಅಮ್ಮ ಏನು ತೂಗಾದೆ ತಾಯಿ ಸುಂದರಿ ಈ ಬೇತಾಳ ವಿಕ್ರಮಾದಿತ್ಯನ ಹೆಂಗಲರ ಕೇಳ್ದಂಗೆ ನಾನು ನಿನ್ನ ಎಷ್ಟು ದಿನದಿಂದ ಕೇಳ್ತಾನೆ ಇದ್ದೀನಿ ಈ ಹೆಂಗಸರು ಹಚ್ಕೊಳ್ಳೋದು ಯಾಕೆ ಅಂತ ನೀನು ಹೇಳ್ತಾನೆ ಇಲ್ವಲ್ಲ ಹೋಲಿ ಹೋಗು ನಂಗೆ ನಾಚಿಕೆ ಆಗುತ್ತೆ ನಿನಗೂ ನಾಚಿಕೆ ಆಗುತ್ತಾ ಯಾಕೆ ನಿನ್ನ ಕಣ್ಣಿಗೆ ನಾನು ಹೆಣ್ಣ ಕಾಣ್ತಿಲ್ವಾ ನನ್ನ ಕುತ್ತಿಗೆಗೊಂದು ತಾಳಿ ಕಟ್ಟಿ ನಿನ್ನ ಹೆಂಡತಿ ಮಾಡ್ಕೋ ಆಗ ಅರಿಸ್ಕೊಂಡು ಹೇಳ್ತೀನಿ ಅಯ್ಯೋ ಹಂಗೇನ ಮಾಡಿದ್ರೆ ನಾನು ಬಾಯಿ ಬಳ್ಕೋಬೇಕಾಗತ್ತೆ ಅನ್ನಪೂರ್ಣ ಅನ್ನಪೂರ್ಣ ಏನ್ರಿ ಬಾ ಕೂತ್ಕೋ ಕೂತ್ಕೊಳ್ರಾ ಅನ್ನಪೂರ್ಣ ನಿನ್ನ ಮಗನ ಜೊತೆ ನಿನ್ನ ಸೊಸೆನೂ ಬಂದಿದ್ದಾಳೆ ನೋಡು ಸೊಸೆನಾ ಏನ್ ಹೇಳ್ತಾ ಇದ್ದೀರಾ ನೀವು ಅವನ್ನೇ ಕೇಳು ಹೌದಮ್ಮ ಸ್ಮಿತಾನು ನಾನು ಕೂತ್ಕೋಮ್ಮ ನಿನಗೆ ಹೇಳೋದಕ್ಕೆ ಹೆದರ್ಕೊಂಡು ಒದ್ದಾಡ್ತಾ ಇದ್ರು ನನಗೆ ಕೆಲಸ ಸಿಕ್ಕಾಕೊಂಡ್ರು ಅದಕ್ಕೆ ನಾನೇ ಕರ್ಕೊಂಡ್ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಯ್ಯ ಹುಡುಗಿ ಹೇಗಿದ್ದಾಳೆ ಸ್ಮಿತಾ ನನಗೆ ಗೊತ್ತಿಲ್ವಾ ನಮ್ಮ ಮನೆಗೆ ಎಷ್ಟೋ ಸಲ ಬಂದಿದ್ದಾಳೆ ಅವಳ ಅಣ್ಣ ನೋಡಿದ್ಯ ನೀನು ನಮಸ್ಕಾರ ಅಮ್ಮ ಕೇಳಿದ್ದೀನಿ ನೋಡಿರ್ಲಿಲ್ಲ ಲಕ್ಷ್ಮಿ ಹೇಳ್ತಿರ್ತಾಳೆ ಲಕ್ಷ್ಮಿ ಹೇಳ್ತಿರ್ತಾಳ ಏನೇ ಓಹೋ ಹಾಗಾದ್ರೆ ಈ ಮನೇಲಿ ಇರೋರ್ಗೆಲ್ಲ ಎಲ್ಲಾ ವಿಷಯ ಗೊತ್ತು ನನಗೆ ಹೊಸದು ಅಲ್ಲ ಡ್ಯಾಡಿ ಡ್ಯಾಡಿ ಇವ್ರು ನಿಮ್ಗೆ ಒಪ್ಪಿಗೆನಾ ಏನಾ ನಿನಗೆ ಒಪ್ಪಿಗೆ ಆದ್ಮೇಲೆ ನನ್ನ ಒಪ್ಪಿಗೆ ಕೊಟ್ಕೊಂಡು ಏನೀಗ ಅಲ್ಲ ಅನ್ನಪೂರ್ಣ ನಾನು ಹೇಳಿ ಸರಿ ತಾನೆ ನೀವೇನ್ ಹೇಳ್ತಾ ಇದ್ದೀರೋ ನಮ್ಗೇನು ಅರ್ಥ ಆಗ್ತಾ ಇಲ್ಲ ಏನಿಲ್ಲ ಕಣೆ ನಿನ್ನ ಮಗನಿಗೆ ಸ್ಮಿತಾ ಸ್ಮಿತಾ ಅವರನ್ನ ದರ್ಶನಿಗೆ ನಿನ್ನ ಮಗಳು ಒಂದು ಎಕ್ಸ್ಪೋರ್ಟ್ ಒಂದು ಇಂಪೋರ್ಟ್ ಒಂದು ಕೊಡೋದು ಒಂದು ತಗೊಳೋದು ಅಷ್ಟೇ ಹೌದೇನ್ರಿ ಹೌದ್ರಿ ನೋಡು ಆದಷ್ಟು ಬೇಗ ವಾಲ್ಗ ಉಸ್ಬಿಡೋಣ ಇರಿಯಿರಲಿಲ್ಲ ಬೇಕ್ತಾರೆ ಇರಿ ವರ್ಪೂಜೆ ಶುರು ಮಾಡ್ಬೇಕು ಮುಹೂರ್ತ ಮೀರೋಗ್ತಾ ಇದೆ ಅಮ್ಮ ಭರ್ತಣ್ಣ ಬರೋವರೆಗೂ ಯಾವ ಶಾಸ್ತ್ರ ನಡಿಬಾರ್ದು ಆಯ್ತಪ್ಪ ನನಗೆ ಗೊತ್ತಿಲ್ವಾ ಆಮೇಲೆ ಒಂದ್ ನಿಮಿಷ ಬಂದ್ರಿ ಇಲ್ಲಿ ಒಂದ್ ನಿಮಿಷ ಬಂದ್ರೆ ಏನ್ ಅನ್ಪುಣ ಅದೇ ಭರ್ತ ಇನ್ನೂ ಬಂದೇ ಇಲ್ಲ ಪುರೋಹಿತರು ಅರ್ಜೆಂಟ್ ಮಾಡ್ತಾ ಇದಾರೆ ಈಗ ಏನ್ ಮಾಡೋದು ನೋಡ್ಕೋ ಬಾ ಈಗ ಟೈಮ್ ಆಗ್ತಾ ಇದೆ ಆಮೇಲೆ ನೀವೇ ಫೋನ್ ಮಾಡಿ ಪುರೋಹಿತ್ರೆ ಶುರು ಮಾಡಿ ಶಾಸ್ತ್ರ ಈಗ ವರ್ಪೂಜೆ ಬರೀ ವರ್ಪೂಜೆನ ವಧು ಪೂಜೆನೂ ಮಾಡ್ಬೇಕು ವಧು ಪೂಜೆ ಅದ್ ಹೇಗಾಗುತ್ತೆ ಆಗ್ಬೇಕು ರೀ
ಹೆಣ್ಣು ಗಂಡಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ, ಅವಳಿಗೂ ಪೂಜೆ ಮಾಡಬೇಕು. ಇದು ಶಾಸ್ತ್ರ ಅಮ್ಮ, ನಾನು ನೀವು ಬದಲಾಯಿಸಕ್ಕಾಗಲ್ಲ. ಯಾಕಾಗಲ್ಲ, ಪ್ರಪಂಚನೇ ಬದಲಾಗಿದೆ, ಶಾಸ್ತ್ರ ಯಾಕೆ ಬದಲಾಯಿಸಲ್ಲ? ಹೌದು ಆಂಟಿ ಹೇಳೋದು ಸರಿ, ವಧು ಪೂಜೆನೂ ಮಾಡಿ. ಏನಮ್ಮ ನೀನು ಹೀಗೆ ಹೇಳ್ತಾ ಇದೀಯಾ, ವರಪೂಜೆ ಅಂದ್ರೆ ಗಂಡಿನ ಪೂಜೆ ಮಾಡೋದು, ಅದಕ್ಕೆ ವರಪೂಜೆ ಅಂತಾರೆ. ಪುರೈತ್ರೆ, ಗಂಡು ಅಂದ್ರೆ ವರ, ಹೆಣ್ಣು ಅಂದ್ರೆ ಶಾಪನ, ಯಾರೀ ಶಾಸ್ತ್ರ ಮಾಡ್ದವರು? ಎಲ್ಲ ಹಿರಿಯರು ಮಾಡಿರೋದು. ಈಗ ಕಿರಿಯರು ಹೇಳ್ತಾ ಇದೀವಿ, ವಧು ಪೂಜೆನೇ ಮಾಡಿ. ಮಾಡ್ಬಿಡಿ, ನಿಮ್ಗೆ ಒಳ್ಳೆ ಕಥೆ ಆಯ್ತು. ನಾನ್ ಮಾತಾಡ್ತಾ ಇದ್ದೀನಿ, ಬೇರೆಯವ್ರು ಮಾತಾಡಿದ್ದು. ಹೆಣ್ಣು ಇಲ್ಲಾಂದ್ರೆ ಗಂಡು ಸೊನ್ನಜಿ, ಗಂಡು ಇಲ್ಲಾಂದ್ರೆ ಹೆಣ್ಣು ಸೊನ್ನಜಿ. ಗೌಡಾಜಿ ಗೌಡಾಜಿ, ಗೌಡತಿಜಿ ಗೌಡತಿಜಿ, ಗೌಡಾಜಿ ಗೌಡಾಜಿ, ಜೀ ಗೌಡತಿಜಿ ಗೌಡತಿಜಿ. ಹೆಣ್ಣು ಹೆರದಿದ್ರೆ ವಂಶ ಖಾಲಿ, ಗಂಡು ಮುಟ್ಟದಿದ್ರೆ ಹೆಣ್ಣೆ ಬಂಜರಿ. ಗಂಡು ಕುಲವ ನಂಬಬಹುದೇ? ಹೆಣ್ಣು ಹೊಂದು ಮಣ್ಣು ತಾನೇ, ಮಣ್ಣು ಕೂಡ ರಮಣ ಲಠಪತಿ. ಮನೆ ಮುರಿಯೋಕೆ ಹೆಣ್ಣೆ ಸರಿ, ಶೌರ್ಯಕ್ಕೆ ನಾವು ರಾಜರು. ಹೆಣ್ಣು ಇಲ್ಲಾಂದ್ರೆ ಕವಿಗಳು ಕತುಗಳು, ಕವಿಗಳಿಲ್ಲಾಂದ್ರೆ ಹೆಣ್ಣು ಲಟ್ಟೆ ಜಿ. ಹೆಣ್ಣಿಲ್ಲ, ಗಂಡು ಇಲ್ಲದೆ ಹೆಣ್ಣಿಲ್ಲ, ಸರಾಸರಿ
ಸರಿ ನಾರೀಶ್ವರ ತಪ್ಪ ಸರಿ ಗೌಡಾಜಿ ಗೌಡಾಜಿ ಗೌಡತಿಜಿ ಗೌಡತಿಜಿ ಗೌಡಾಜಿ ಗೌಡಾಜಿ ಚಿಕ್ಕ ಗೌಡತಿಜಿ ಗೌಡತಿಜಿ ಕತ್ತಲು ಬೆಳಕಿಗೆ ಜಗಳ ವ್ಯರ್ಥ ಜಿ ಜೀವನ ಜೋಡಿ ಎತ್ತಿನ ಗಾಡಿ ಜಿ ಆಶೀರ್ವಾದ ತಗೊಳ್ಳಿ ಹೋಗಿ ಭರತನತ್ರ ಆಶೀರ್ವಾದ ತಗೊಳ್ಳಿ ಆಯ್ತಪ್ಪ ಹೋಗಿ ಹೋಗಿ ನಿಮ್ಮ ಅಣ್ಣನ ಹತ್ರ ಆಶೀರ್ವಾದ ತಗೋ ಸ್ವಲ್ಪ ತಡಿ ಮಗ ಯಾವುದೇ ಹುಟ್ಟು ಕುಲ ಗೋತ್ರ ವಂಶ ಇಲ್ಲದೆ ಯಾರೋ ಆದರಕ್ಕೆ ಎತ್ತು ದಾರಿಲಿ ಬಿಸಾಕಿರೋ ಅನಾಥನ ಕಾಲಿಗೆ ನೀವ್ ಯಾಕೆ ಬೀಳ್ಬೇಕು ನೀವು ತತ್ತಿಳ್ಕೊಂಡಿದ್ದೀರಾ ನಾ ಅನಾಥ ಅಲ್ಲ ನನಗೆ ಎಲ್ರು ಎಲ್ರು ಇದ್ದಾರೆ ನೋಡಿ ಇವ್ ನನ್ನ ತಮ್ಮ ನನ್ನ ತಂಗಿ ಇವರೇ ನನ್ನ ಹೆತ್ತಿ ತಂದೆ ತಾಯಿ ಇವರು ನಿನ್ನ ಹೆತ್ತವರು ಅಲ್ಲ ಇವರು ನಿನ್ನ ಬೆನ್ನಲ್ಲಿ ಬಿದ್ದವರು ಅಲ್ಲ ನೀನು ಅನಾಥನೆ ದಯವಿಟ್ಟು ಹಾಗೆ ಹೇಳ್ಬೇಡಿ ನೀವು ಹೇಳ್ತಾ ಇರೋ ಸುಳ್ಳು ನಾನು ಹೇಳ್ತಾ ಇರೋದು ಸತ್ಯ ಯಾರನ್ನ ನೀನು ಇದುವರೆಗೂ ತಂದೆ ತಾಯಿನ ತಂದ್ಕೊಂಡಿದ್ಯೋ ಅವ್ರನ್ನೇ ಬೇಕಾದ್ರೆ ಕೇಳು ಅಪ್ಪಾಜಿ ಅವ್ರು ಹೇಳ್ತಿರೋ ಸುಳ್ಳು ಅಂತ ಹೇಳಿ ನಾನೇ ನಿಮ್ಮ ಮಗ ಅಂತ ಹೇಳಿ ನೀವು ಹೀಗೆ ಮರು ಬಿಟ್ಬಿಟ್ರೆ ಅವ್ರು ಹೇಳ್ತಿರೋದು ನಿಜ ಅಂತ ಆಗುತ್ತೆ ನಿಜ ಹೇಳಿ ನಿಜ ಹೇಳಿ ಯಾಕೆ ಹೇಳ್ತಾನೆ ಇವನು ಸತ್ಯ ಹರಿಶ್ಚಂದ್ರ ಸತ್ಯನ ಸುಳ್ಳು ಅಂತ ಪ್ರಾಣ ಹೋದ್ರು ಹೇಳೋದಿಲ್ಲ ಅಲ್ವೇ ರಾಜೇಗೌಡ್ರೆ ಅಮ್ಮ ನೀನಾದ್ರೂ ಹೇಳು ನಾನ್ ನಿನ್ನ ಹೋಟೆಲ್ ಹುಡ್ದೋನಂತ ನೀನಾದ್ರೂ ಹೇಳು ಅನ್ಪಣ್ಣ ನೀನ್ ಯಾಕೆ ಹಾಕೆ ಬಾಯಿ ಮುಚ್ಚಿಸ್ತೀಯ ರಾಜೇಗೌಡ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಭರತ ಚಡ್ಪಡಾಯಿಸ್ತಾ ಇದ್ದಾನೆ ನೀನ್ ಹೇಳಮ್ಮ ನೀನ್ ಹೇಳಮ್ಮ ನೀನೇ ಹೇಳಿದ್ರು ನೀ ತಪ್ಪಾಡಿದ್ದೆ ಬಿಡ ಅವನಿಗೆ ಅಷ್ಟಿರ್ಬೇಕಾದ್ರೆ ನಾನು ಸುಮ್ಮನೆ ಇದ್ಬಿಡ್ಲ ರಾಜೇಗೌಡ ಜೋರ್ ಮಳೆ ಬರಂಗೈತೆ ಬರ್ಲಿ ಬಿಡು ಗದ್ದೆಗೆ ನೀರಾಸೆ ತಪ್ಪುತ್ತೆ ಅಮ್ಮ
ಸಿದ್ದೇಗೌಡ ಯಾರಿಗೆ ನವೀನ ಒದ್ದಾಡ್ತಿದ್ದಾಳೆ ಅಂತ ಕಾಣುತ್ತೆ ಯಾರಾದ್ರೂ ಹೆಂಗಸ ಕರ್ಕೊಂಬರ್ತೀನಿ ನೀನು ಇಲ್ಲೇರು ಸ್ವಲ್ಪ ತಡ್ಕೋ ಅಮ್ಮ ಬಂದು ಬಂದು ನೋಡಿ 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 ಬರವ ಬೇಗ ಹಿಡ್ಕೊಂಡ್ರವ ಮದನ ಮಾಡ್ಕಪ್ಪ ಸಮಾಧಾನ ಮಾಡ್ಕ ಗೌಡ್ರೆ ಗಂಡ ಮಗ ಆಗೈತೆ ಆದ್ರೆ ತಾಯಿ ತೀರ್ಕೊಂಡ್ಬಿಟ್ಲು ಗೌಡ್ರೆ ಮಗನ್ ಏನ್ ಮಾಡೋದು ಅಯ್ಯೋ ನಾವೇನ್ ಮಾಡಕ್ಕಾಗತ್ತಮ್ಮ ನೀನೇ ಸಾಕೋಗಮ್ಮ ನಮ್ ಮೊಟ್ಟೆ ಒಡೆಯೋದೇ ಕಷ್ಟ ಆಗೈತೆ ಮಗಿ ನೀನ್ ನೋಡ್ಕೊಳ್ಳಿ ಈ ಮಗಿ ನೀವೇ ತಗೊಳ್ಳಿ ಗೌಡ್ರೆ ದೇವರ ಮಗು ದೇವರು ಕೊಟ್ಟಿದ್ದು ಅನ್ಪೂರ್ಣ ದಾರಿಲಿ ಬರ್ತಾ ಇರ್ಬೇಕಾದ್ರೆ ಒಂದು ಹೆಂಗಸು ಹೆರಿಗೆ ನೋವಿನ ನಡ್ತಾ ಇದ್ಲು ನಾನು ಸಿದ್ದೇಗೌಡ ಸಹಾಯ ಮಾಡೋಣ ಅಂತ ಹೋದ್ವಿ ಆಕೆ ಮಗುನ ಎತ್ತು ಕಣ್ಣು ಮುಚ್ಕೊಂಡ್ಬಿಟ್ಲು ಅಯ್ಯೋ ಪಾಪ ಮಕ್ಕಳಿಲ್ಲ ಅಂತ ನಾವಿಬ್ರು ಕೊರಗ್ತಾ ಇದ್ವಿ ದೇವ್ರ ನಮ್ ಪಾಲಕ್ ಕೊಟ್ಟಿದ್ದಾನೆ ಈ ಮಗು ನಾವೇ ಸಾಕೊಂಡ್ವಿನ್ರಿ ನನ್ ಹೊಟ್ಟೆಲಿ ಹುಟ್ಟ ಇದ್ರೆ ಏನಂತೆ ನಿನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ Oh,
ಬಲಿ ಕರ್ಣ ಪತಿಯಿದ್ದು ತಬ್ಬಲಿ ಸೀತೆ ಇದು ಅಂದವಾದ ಬಾಳಬ್ಬನಕ್ಕೆ ಬೆಂಕಿ ಹಚ್ಚುವ ವಿಜಯ ಯಾವ ವಿಷಯ ಭರತನಿಗೆ ಗೊತ್ತಾಗ್ಬಾರ್ದು ಅಂತ ಇಷ್ಟು ವರ್ಷ ಮುಚ್ಚಿಟ್ಟಿದ್ವೋ ಅದನ್ನ ಸಿದ್ದೇಗೌಡ ಬಾಯ್ ಬಿಟ್ಬಿಟ್ನಲ್ರಿ. ಆ ಸಿದ್ದೇಗೌಡ ಯಾಕೆ ಹೀಗ್ ಮಾಡ್ದ ಅಂತ ನನಗೂ ಗೊತ್ತಾಗ್ತಿಲ್ಲ. ಆ ಸಿದ್ದೇಗೌಡ ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ, ನನ್ನ ಮಗ ನನ್ನಿಂದ ದೂರ ಆಗ್ಬಿಟ್ಟ, ಎಷ್ಟು ನೊಂದಿದಾನ ಏನೋ ರೀ. ಅವನನ್ನ ನಾನು ನೋಡ್ಬೇಕು, ನನ್ನ ಮಡ್ಲಿಕ್ ತಗೋಬೇಕು, ಸಮಾಧಾನ ಮಾಡ್ಬೇಕು. ಈಗ್ಲೇ ಹೋಗೋಣ, ನಡೀರಿ. ನೋಡು, ನಾವೀಗ ಅಲ್ಲಿಗೆ ಹೋಗೋದು ಸರಿ ಹೋಗೋದಿಲ್ಲ. ಭರತನಿಗೆ ಮನಸ್ಸಲ್ಲಿ ಏನೇನೋ ಯೋಚನೆ ಬಂದಿರುತ್ತೆ, ಹಾಗಂತ ಅವನಿಗೆ ನಮ್ಮ ಮೇಲೇನು ಕೋಪ ಇಲ್ಲ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅನ್ಕೊಳ್ಳ. ಅವನು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ಹಳ್ಳಿಲಿ ಹೊಲ ಗದ್ದೆ ಕೆಲಸ ಮಾಡಿಕೊಂಡು ಎಲ್ಲ ಮರ್ತು ಬಿಡ್ತಾನೆ. ಆಮೇಲೆ ನಾನೇ ಹೋಗಿ ಅವನು ಕರ್ಕೊಂಬರ್ತೀನಿ. ನೋಡು, ನೀನು ಇದೇ ಚಿಂತೆ ಮಾಡ್ತಾ ನಿನ್ನ ಆರೋಗ್ಯನ ಕೆಡಿಸ್ಕೊಬೇಡ. ನಿಂತ್ಕೊ ಸೌಮ್ಯ, ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ. ಇವತ್ತು ಹೋಗ್ಬೇಡ, ನಾಳೆ ನಿನ್ನ ನೋಡಕ್ ಒಬ್ರು ಬರ್ತಾ ಇದ್ದಾರೆ. ಇಲ್ಲ ಡ್ಯಾಡಿ, ಮದ್ವೆ ದಿನ ಭರತ್ ತುಂಬಾ ಡಿಪ್ರೆಸ್ ಆಗಿದ್ರು, ಇಂಥ ಸಮಯದಲ್ಲಿ ಅವ್ರಿಗೆ ಜೊತೆ ಇರ್ಲೇಬೇಕು. ಏನಮ್ಮ ನೀನು ಭರತ್ ಭರತ್ ಅಂತ, ಆ ಅನಾಥನ ಬಗ್ಗೆ ನಿನ್ಗೆ ಯಾಕೆ ಇಷ್ಟು ಕಾಳಜಿ? ಈ ಪ್ರಪಂಚದಲ್ಲಿ ಎಲ್ರೂ ಅನಾಥರೇ. ಭರತ್ಗೆ ನನ್ನ ಅವಶ್ಯಕತೆ ತುಂಬಾ ಇದೆ, ನಾನು ಹೋಗ್ಲೇಬೇಕು. ಹಠ ಮಾಡಬೇಡ. ನೋಡು, ನನ್ನ ಫ್ರೆಂಡ್ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದಾನೆ, ಈ ಊರಲ್ಲೇ ಇದ್ದಾನೆ. ಅದು ಅಲ್ಲದೆ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಬ್ಬನೇ ವಾರಿಸ್ತಾರ? ಡ್ಯಾಡಿ, ನಾನು ಯಾರನ್ನೂ ನೋಡಲ್ಲ, ನಾನು ಭರತ್ ಇಷ್ಟಪಡ್ತೀನಿ, ಐ ಲವ್ ಹಿಮ್. ಏನಮ್ಮ ನೀ ಮಾತಾಡೋದು, ಭರತ್ 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 ಅಂತ ಅವನಿಗೂ ನಿನಗೂ ಏನ್ ಸಮ? ಅವನೊಬ್ಬ ಅವಿದ್ಯಾವಂತ. ಭರತ್ಗೆ ಎಜುಕೇಶನ್ ಇಲ್ಲದೆ ಇರ್ಬೋದು, ಆದ್ರೆ ಹೃದಯವಂತಿಕೆ ಇದೆ. ನನಗೆ ಬೇಕಾಗಿರೋದು ಅದು. ಸಿ ಯು ಡ್ಯಾಡ್, ಬೈ. ಏ ಸೌಮ್ಯ, ಸೌಮ್ಯ ನನ್ನ ಮಾತು ಕೇಳು ಸೌಮ್ಯ. ಗಾಡ್, ಉದಯ ರವಿ ಪಸರಿಸಿದೆ ಉಷಯ ಮುಖದಲ್ಲಿ ಕಾಂತಿ, ಉದಯವಾಗಿದೆ ಜಗದೆ ಜನಮನದಿ ನಿಜ ಶಾಂತಿ. ಕೃಷ್ಣನು ಹೇಳಿದ ಸ್ಥಾನವೂ ಇದೆ ಇಲ್ಲಿ, ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ. ಓ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ನಿರಂತರವಾಗಿ ಜಗತ್ತನ್ನು ಬೆಳಗುತ್ತಿರುವ ನೀನೇ ನನಗೆ ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ನನ್ನನ್ನು ಉದ್ಧರಿಸು. ಕರ್ಣ, ಕರ್ಣ, ನನ್ನ ಈ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನಾರು ತಾಯಿ? ನಾನೇ ಅನಾಥ ದೃಷ್ಟೆ, ಕಣ್ಣೀರಿನಲ್ಲಿ ಕಲಸಿ ದುಃಖದ ಮೃತ್ತಿಕೆಯಿಂದ ನಿರ್ಮಿಸಲ್ಪಟ್ಟ ಕುಂತಿ,
ನಿನ್ನ ಶತ್ರು ಅರ್ಜುನನ ತಾಯಿ. ಆದರೆ ಅದಕ್ಕಿಂತ ಹಿರಿಯ ಸತ್ಯವೆಂದರೆ ನಾನೇ ನಿನ್ನ ಜನ್ಮದಾತೆ, ನಿನ್ನ ತಾಯಿ. ನೀನು ನನ್ನ ಜ್ಯೇಷ್ಠ ಪುತ್ರ. ನೀನು ಹುಟ್ಟಿದ ಕ್ಷಣ ನಿನ್ನನ್ನು ಗಂಗಾಜಲದಲ್ಲಿ ತೇಲಿ ಬಿಟ್ಟವಳು ನಾನೇ. ನಾನೇ ಆ ಪಾಪಿ ಕನ್ನ, ನಾನೇ ನಾನೇ ಆ ಪಾಪಿ ಕರ್ಣ. ಬಂದ್ಬಿಟ್ಟಿಯಮ್ಮ. ಯಾಕಮ್ಮ ಯಾಕಮ್ಮ ನಾನು ಒಬ್ಬನೇ ಬಿಟ್ಟು ಹೊರಟೋದೆ? ಆ ಸಿದ್ದೇಗೌಡ ನನ್ನ ನಾನಾಥ, ಆದ್ರೂ ಹುಟ್ಟಿದವನು ನಾನು. ಕುಲ ಗೋತ್ರ ಜಾತಿ ಇಲ್ದಿರೋನು ಅಂತ ಎರಡು ಮುಂದೆ ಹೇಳ್ದ. ನಾನು ಯಾರನ್ನ ನನ್ನ ತಂದೆ ತಾಯಿ ಅನ್ಕೊಂಡಿದ್ನೋ ಅವ್ರು ನನ್ನ ಸಾಕ್ದವ್ರು ಅಂತ ಹೇಳಿ ಅವರಿಂದನೂ ನನ್ನ ದೂರ ಮಾಡ್ಬಿಟ್ಟಮ್ಮ. ನಾಟಕದ ಮಾತು ಬಿಟ್ಬಿಟ್ಟು ಏನೇನೋ ಮಾತಾಡ್ತವನೆ, ಪರದೆ ಬಿಡಿಸಿ. ಬೇಡ, ಪರದೆ ಬಿಡಿಸೋದು ಬೇಡ. ಅವನ ದುಃಖನೆಲ್ಲ ಕಕ್ಕರಿ, ಆಮೇಲೆ ಅದು ಅವನ ಮನಸ್ಸು ಹಗುರವಾಗುತ್ತೆ. ಈಗ ನೀ ಬಂದ್ಬಿಟ್ಟಿಲ್ಲ, ನಾನಾತಲ್ಲಮ್ಮ ನಾನಾತಲ್ಲ, ನೀ ಬಂದ್ಬಿಟ್ಟಿಲ್ಲಮ್ಮ. ಬಾಮ ಬಾ ನನ್ನ ಜೊತೆ. ಏಯ್ ನಿಂಗಣ, ಕರಿಯ, ಕೆಂಪಣ, ಸೋಮಣ, ನೋಡ್ರ ನೋಡ್ರ ಅಮ್ಮನ್ನ. ನಾ ಅನಾಥಲ್ಲ ಕಣ್ರು, ನಾ ಅನಾಥಲ್ಲ, ನಾ ಅನಾಥಲ್ಲ. ನೋಡ್ರವ ನೋಡಿ, ನನ್ನ ಎತ್ತವ ನೋಡಿ, ನಾ ಅನಾಥಲ್ಲ ಕಣ್ರವ, ನಾನು ಅನಾಥಲ್ಲ. ನೋಡ್ರು ನೀವು ನೋಡಿ, ನಾ ಅನಾಥಲ್ಲ. ನಮ್ಮಮ್ಮ ಇವಳೆ, ನಮ್ಮಮ್ಮ ಇವಳೆ, ನಾ ಅನಾಥಲ್ಲ. ನೀವು ಮಾಡ್ತಿರೋದು ಕಣ್ಣಿನ ಪಾತ್ರ, ಬರ್ತಂದಲ್ಲ ವಾಸ್ತವಕ್ಕೆ ಬನ್ನಿ. ಎಲ್ಲ ಸರಿ ತಬ್ಬಲಿಯ ಅಳಿಸುವುದು
ಎಷ್ಟು ಸರಿ. ಯಾರು ಅಂತ ನಾವು ತಿಳ್ಕೊಳ್ಳೋಣ. ನೀವು ಎಲ್ಲಿ ಸಿಕ್ಕಿದ್ರಿ ಅಂತ ಗೊತ್ತಾದ್ರೆ ಅವ್ರನ್ನ ಕಂಡು ಹಿಡಿಯೋದು ಏನು ಕಷ್ಟ ಆಗಲ್ಲ. ಬೇಡ ಬೇಡ, ಅದರ ಅವಶ್ಯಕತೆ ನನಗಿಲ್ಲ. ನನ್ನನ್ನು ಬೀದಿ ಬಿಸಕ್ ಹೋದವರು ಅವ್ರ ಬಗ್ಗೆ ನಾನು ಯಾಕೆ ಯೋಚಿಸ್ಲಿ? ನನಗೆ ತಂದೆ ತಾಯಿ ಇಲ್ಲ, ನಾನು ಕೊರತೆನ 25 ವರ್ಷಗಳಿಂದ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಸಾಕಿದ್ರು ನಮ್ಮ ಅಪ್ಪ ಅಮ್ಮ. ಅವ್ರಿಗೆ ಸೇವೆ ಮಾಡ್ತಾ ನನ್ನ ಮುಂದಿನ ಬಾಳನ್ನು ಸಾಕಿಸ್ತೀನಿ. ಯಾರು ದೇವರು ನೋಡಕ್ಕೆ ಸಾಧ್ಯನೇ ಇಲ್ಲ, ಆದರೆ ಆದರೆ ನಾನು ನೋಡಿದ್ದೀನಿ ತಮಗೆ ಹುಟ್ಟಿದ ಮಕ್ಕಳನ್ನ ಸಾಕೋದು ಪ್ರೀತಿಸೋದು ಹೆಚ್ಚಲ್ಲ, ಯಾಕಂದರೆ ಅದು ಎಲ್ಲ ತಂದೆ ತಾಯಿಯರ ಕರ್ತವ್ಯ. ಆದರೆ ಯಾವುದೋ ಅನಾಥ ಮಗುನ ತನ್ನದು ಅಂತ ಪ್ರೀತಿಸಿ ತಂದೆ ತಾಯಿ ಅಂತ ನೋಡ್ಕೊಳ್ಳೋದು ನಿಜವಾಗ್ಲೂ ಮನುಷ್ಯರಿಗೆ ಮೇಲಿದ ಗುಣ. ಅದಕ್ಕೆ ಅವರೇ ನನ್ನ ದೇವರು. ಹಾ, ಅವರಿಗೆ ಋಣ ತೀರಿಸಬೇಕಾದ್ದು ನನ್ನ ಕರ್ತವ್ಯ, ನನ್ನ ಕರ್ತವ್ಯ. ಭರತ್, ನಿಮ್ಮ ಆಲೋಚನೆಗೆ ನನ್ನ ಕೋಟಿ ವಂದನೆಗಳು. ಏನ್ ರಾಜೇಗೌಡ, ನಾನು ಸತ್ಯ ಹೇಳಿದ್ದು ತಪ್ಪಾಯ್ತಾ? ತುಂಬಾ ನೊಂದ್ಕೊಂಡಿದೀಯಾ? ಹೌದು ಸಿದ್ದೇಗೌಡ, ನೀನು ಹೇಳಿದ ಸತ್ಯನೇ. ಆದರೆ ಅದರಿಂದ ಎಂಥ ಅನಾಹುತ ಆಯಿತು ಯೋಚನೆ ಮಾಡಿದ್ಯಾ? ನನ್ನ ಭರತನ ಮನಸ್ಸು ಹೊಡೆದೆ, ನಗನಾಗ್ತಾ ಇದ್ದ ಮದುವೆ ಮನೆಯಲ್ಲಿ ಸ್ಮಶಾನದ ಮೌನ ತಂದೆ, ಇಷ್ಟಕ್ಕೂ ದಿನ ಮಕ್ಕಳು ಮದುವೆ ತಾನೇ, ಯಾಕೆ ಹೀಗೆ ಮಾಡಿದೆ? ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಸತ್ಯನೇ ಹೇಳ್ತೀನಿ ಅಂತ ಹೇಳ್ದ ಸತ್ಯ ಹರಿಶ್ಚಂದ್ರ ನೀನು. ಅದನ್ನು ನಿನ್ನಿಂದ ನಾನು ಕಲ್ತಿದ್ದೀನಿ. ಜ್ಞಾಪಕ ಇದೆಯಾ ನೀನು ಹೇಳಿದ ಸತ್ಯ? ನಿನ್ನ ಆಪ್ತ ಸ್ನೇಹಿತನಾದ ನನಗೆಂಥ ಶಿಕ್ಷೆ ವಿಧಿಸ್ತು? ಇಲ್ಲ, ಅವತ್ತು ಒಂದು ಹೆಣ್ಣಿನ ಮಾನ ಮರ್ಯಾದೆ ಬದುಕಿನ ಪ್ರಶ್ನೆ ಆಗಿತ್ತು. ನಿರಪರಾಧಿ ಒಬ್ಬಳನ್ನ ಅಪರಾಧಿ ಮಾಡಬಾರದು ಅಂತ ನಾನು ಸತ್ಯ ಹೇಳಿದೆ. ಸಿದ್ದೇಗೌಡ, ಕಮಲಮ್ಮನ ಹೊಟ್ಟೆಯಲ್ಲಿ ಬೆಳೆತ್ತಿದ್ದ ಮಗುಗೆ ನೀನೇ ತಂದೆ ಅನ್ನೋದು ಸತ್ಯ ತಾನೇ? ಇರಬಹುದು, ಆದರೆ ನಾನು ನೀನು ಸ್ನೇಹಿತರು, ಒಂದೇ ತಟ್ಟೆಲಿ ಊಟ ಮಾಡ್ತಿದ್ವಿ, ಸುಳ್ಳು ಹೇಳಬೇಕಾಗಿರಲಿಲ್ಲ, ಸುಮ್ಮನಿರಬಹುದಾಗಿತ್ತಲ್ಲ. ನಾನು ಸುಮ್ಮನೆ ಇದ್ದಿದ್ರೆ ಆಕೆ ಶಿಕ್ಷೆ ಆಗ್ತಿತ್ತು, ಸುಳ್ಳು ಹೇಳೋದಕ್ಕಿಂತ ಹೆಚ್ಚು ಅನ್ಯಾಯ ಆಗ್ತಿತ್ತು. ಕೆಲವು ಸಲ ಸತ್ಯನ ಮುಚ್ಚಿಡೋದು ಸುಳ್ಳು ಹೇಳೋದಕ್ಕಿಂತ ಕೆಟ್ಟದ್ದು ಅಂತ ನಾನು ಸತ್ಯ ಹೇಳಿದೆ. ಅದರಿಂದ ನನ್ನನ್ನು ಊರಿಂದ ಬಹಿಷ್ಕಾರ ಹಾಕಿದ್ರು, ನನ್ನ ಮಾನ ಮರ್ಯಾದೆ ಮೂರು ಕಾಸು ಹರಾಜಾಯಿತು.
ನನ್ನ ಮಕ್ಕಳು ಆಸ್ತಿ ಪಾಸ್ತಿಯಿಂದ ನಾನು ದೂರ ಇರಬೇಕಾಯ್ತು, ಇದು ನಿನಗೆ ಗೊತ್ತಾಗ್ಲಿಲ್ವಾ? ನೀ ನಿಜ ಒಪ್ಕೊಳ್ಳದೆ ಅವಳನ್ನ ಮದುವೆ ಆಗದಿದ್ದಕ್ಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಳು, ನಿನ್ನನ್ನು ಹಳ್ಳಿಯಿಂದ ಬಹಿಷ್ಕಾರ ಹಾಕಿದ್ರು. ಸುಮ್ಮನೆ ನನ್ನ ಮೇಲೆ ಯಾಕೋ ಸೇಡು ತೀರಿಸ್ಕೊತ್ಯಾ? ಇದ್ರಲ್ಲಿ ನಂದೇನೋ ತಪ್ಪಿದೆ. ನೋಡು ಸಿದ್ದೇಗೌಡ, ಈಗ ನಿನ್ನ ಸ್ನೇಹಿತ ಅಷ್ಟೇ ಅಲ್ಲ, ನನ್ನ ಬೀಗ ಕೂಡ. ಹೌದು ನಿಜ, ಈಗ ನಾವಿಬ್ರು ಸಂಬಂಧಿಕರು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ನನ್ನ ಮಕ್ಕಳು ನಿನ್ನ ಮಕ್ಕಳು ಸುಖವಾಗಿರಬೇಕು ಅನ್ನೋದೇ ನನ್ನ ಇಷ್ಟ. ಆ ಮಧ್ಯದಲ್ಲಿ ಇನ್ನೊಬ್ರು ಯಾರೂ ಬರಬಾರ್ದು. ಈ ಪ್ರಪಂಚದಲ್ಲಿ ನೀನು ಯಾರನ್ನ ತುಂಬಾ ಪ್ರೀತಿಸ್ತಾ ಇದ್ದೀಯೋ ಅವ್ರ ನಿನಗೆ ದಕ್ಕದೇ ಇರೋ ಹಾಗೆ ಮಾಡ್ತೀನಿ. ಭರತ ನನ್ನ ಸಾಕಿದ ಮಗನೇ ಆಗಿರ್ಬೋದು, ಆದ್ರೆ ನನ್ನ ಸ್ವಂತ ಮಕ್ಕಳಿಗೆ ಏನೇನು ಹಕ್ಕಿದೆಯೋ ಅದು ಅವನಿಗೂ ಇದೆ. ನಾನು ಬದುಕಿರೋವರೆಗೂ ಯಾವತ್ತೂ ಯಾರಿಂದನೂ ಅದನ್ನು ಕಿತ್ಕೊಳಕ್ ಸಾಧ್ಯ ಇಲ್ಲ. ನೋಡೋ, ನನ್ನ ಭರ್ತನಿಗೆ ಏನಾದರೂ ಸ್ವಲ್ಪ ತೊಂದರೆ ಆದರೂ ನನ್ನ ನಿನ್ನ ಸ್ನೇಹ ಸಂಬಂಧನ ಕೂಡ ನಾನು ಲೆಕ್ಕ ಕೇಳೋದಿಲ್ಲ. ನೆನಪಿರಲಿ, ಈ ಸಿದ್ದೇಗೌಡ ಕೊಡ್ಲಿಯಿಂದ ಮರ ಕಡಿಯೋದಿಲ್ಲ, ಫಲ ಕೊಡೋ ಮರಕ್ಕೆ ಕೆದ್ಲಿಡಿಸ್ತಾನೆ. ಭರತ್, ಭರತ ಅಜಿ, ಭರತ, ಅಷ್ಟು ದೊಡ್ಡ ಮನೆ ಇಟ್ಕೊಂಡು ಈ ಗುಡಿಸ್ಲಲ್ಲಿರೋ ಕರ್ಮ ನಿನಗೇನೋ? ಕರ್ಮ ಅಲ್ಲ ಅಜಿ, ಧರ್ಮ. ಇನ್ನೆಲ್ಲಾನು ಇಲ್ಲೇ ಇರಬೇಕು. ನೋಡು ಭರತ, ಆ ಸಿದ್ದೇಗೌಡ ನನ್ನ ಮೇಲಿನ ದ್ವೇಷಕ್ಕೋಸ್ಕರ ಏನೇನೋ ಬಗ್ಬಿಟ್ಟ. ನೀ ನಂಬ್ತೀಯ ಅದನ್ನ? ಅಪ್ಪಾಜಿ, ಅದು ಅವತ್ತು ನೀವೇ ನನ್ನ ಹೆತ್ತರೇನೆ ಮಗ ಅಲ್ಲ, ನಾವೆಲ್ಲ ನಿನಗೆ ಪ್ರೀತಿ ಕೊಟ್ಟಿಲ್ಲ. ಭರತ್, ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಈ ರೀತಿ ಆಟ ಇಡ್ತೀಯ ಅಂತ. ಅದಕ್ಕೇನೆ ಕಾನೂನು ಪ್ರಕಾರವಾಗಿ ನಾನು ನಿನ್ನ ದತ್ತು ತಗೊಂಡಿದ್ದೀನಿ. ನೀನೇ ನನ್ನ ಹಿರಿಯ ಮಗ, ನನ್ನ ಆಸ್ತಿ ಪಾಸ್ತಿಗೆಲ್ಲ ನೀನು ವಾರಿಸ್ತಾರ. ನೋಡಿದ್ದಿಲ್ಲ ಅಪ್ಪಾಜಿ, ಈ ಕಾಗದ, ಕಾನೂನು, ಕೋರ್ಟ್ಗಳು ಯಾವುದೇ ಸಂಬಂಧಗಳನ್ನ ಬೆಸೆಯಲ್ಲ, ಮುರಿತವೆ. ನೀವು ನನ್ನ ಪಾಲಿಗೆ ತಂದೆ ಅಷ್ಟೇ ಅಲ್ಲ, ದನಿಗಳು. ಭರತ್, ಇನ್ನೊಂದ್ಸಲ ಮಾತಾಡ್ಬೇಡ. ನೋಡು, ನೀನು ನನ್ನ ಜೊತೆ ಬಾ, ನಿಮ್ಮ ಅಮ್ಮನಿಗೆ ಸಮಾಧಾನ ಹೇಳಬೇಕು. ಬೇಡ, ನಾನಿಗೆ ಬರೋದು ಸರಿಯಲ್ಲ, ಅದರಿಂದ ಅನಾಹುತ ಆಗುತ್ತೆ. ಭರತ್, ನೀನು ಬರದೇ ಇದ್ರೆ ಅನಾಹುತ. ಅಮ್ಮ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಲಕ್ಷ್ಮಿ, ಬೇಗ ಹೋಗಿ ಭರತನ ಊಟ ತಗೊಂಡ್ಬಾ. ಸರಿ ಮಾ, ಬಾ. ಬೇಗ ತಗೊಂಡ್ಬಮ್ಮ. ಅಮ್ಮ, ಶರತ್ ನೋಡು, ನಿಮ್ಮ ಅಣ್ಣ ಬಂದಿದ್ದಾನೆ. ಅವ್ನು ನಂಗಣ್ಣ ಅಲ್ಲ. ಏನ್ ಹೇಳ್ತಿದ್ಯೋ? ನಿಜನ ಹೇಳ್ತಾ ಇದ್ದೀನಮ್ಮ, ಅವ್ನು ನಿಂಗ್ ಮಗನೂ ಅಲ್ಲ, ನನ್ ಗಂಡನೂ ಅಲ್ಲ. ಈ ಮನೆ ಕೆಲ್ಸದವನು. ಮುಚ್ಚು ಬಾಯಿ. ಕೆಲ್ಸದವನು ಕೆಲ್ಸದವನು ಹಾಗಿದ್ರೇನೆ ಒಳ್ಳೇದು. ಶರತ್ ಬಾಯಿ ನೋಡು, ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಇಟ್ಟು ಮಾತಾಡು. ನೀನೇ ಅಲ್ಲ, ನಿಮ್ ತಾತ ಹೇಳಿದ್ರು ಭರತ್ ನನ್ನ ಮಗನೇ. ಅವನ ಮನಸ್ಸಿಗೆ ಒಂದು ಚೂರು ನೋವಾದರೂ ನಾನು ಸಹಿಸಲ್ಲ. ಉಷಾ, ಅಪ್ಪಾಜಿ ಅವನು ಹೇಳಿದ್ದು ಸರಿತಾನೆ,
ನಾನು ಕೇಳಿಸ್ತಾನೆ, ನಾನು ಇಲ್ಲಿ ಕೊಡೋದು. ಹಾಗೆ ಮಾತಾಡ್ಬೇಡಪ್ಪ. ಮಕ್ಕಳಿಲ್ದೆ ಬಂಜಿಯನ್ನು ಅಪ್ಪಾದ ಹೊತ್ಕೊಂಡಿದ್ದೆ ನಾನು. ಯಾರು ಕರೆದ್ರು ಯಾವ ಮಂಗಳ ಕರೆಕ್ಕೂ ಹೋಗ್ತಿರ್ಲಿಲ್ಲ. ನೀನ್ ಬಂದಿದ್ದು ಕತ್ತಲೆ ಮನೆಗೆ ದೀಪ ಬಂದಾಗಾಯ್ತು. ನೀನ್ ಬಂದ ಮೇಲೆ ನಮ್ಮ ಮನೆ ನಂದ ಗೋಕುಲ ಆಯ್ತು. ನಾವು ನಿನಗೆ ಋಣಿಗಳಪ್ಪ. ನೀನ್ ಹೊರಗ್ನೋನು ಅನ್ನೋದನ್ನ ನಿನ್ನ ಮನಸ್ಸಿಂದ ಕಿತ್ತಾಕು. ಭರತ್, ನಾನು ಒಬ್ಬ ಬಡ ರೈತನ ಮಗನಾಗೆ ಹುಟ್ಟಿದ್ದು. ನೋಡು, ನೀನು ಬಂದ ಮೇಲೆನಪ್ಪ ನಾವು ಶ್ರೀಮಂತಕ್ಕೆ ಕಂಡಿದ್ದು. ನೀನ್ ಈ ಮನೆ ಕೆಲಸದವನು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಭರತ್, ನಾನು ಅನ್ನಪೂರ್ಣ ನಿನ್ನ ತಂದೆ ತಾಯಿ ಹಾಗೆ ನೋಡಿದ್ದೀವಿ. ಆ ಬಾಂಧವ್ಯ ಇನ್ನು 10 ಜನ್ಮ ಕಳೆದ್ರೂ ಹೋಗೋದಿಲ್ಲ. ಆ ಥರ ಏನಾದರೂ ಕೆಟ್ಟ ಆಲೋಚನೆ ನಿನ್ನ ಮನಸ್ಸಲ್ಲಿದ್ರೆ ತೆಗೆದಾಕು. ಅಪ್ಪಾಜಿ ಪ್ಲೀಸ್, ನಾನು ನಿಮ್ಮೆಲ್ಲ ಬಿಟ್ಟು ಎಲ್ಲ ಹೊರಟೋಗ್ತೀನಿ. ಆ ಭೂಮಿ ತಾಯಿ ನನಗೆ ಕಾಯ್ತಾ ಇರ್ತಾಳೆ. ಅಲ್ಲಿಂದ ಬಂದೆ, ಅಲ್ಲಿಗೆ ಹೋಗ್ತೀನಿ. ನೀನು ಹೋಗೋದಾದ್ರೆ ನಾವು ನಿನ್ನ ಜೊತೆಲೇ ಬಂದ್ಬಿಡ್ತೀವಿ. ನಡೀರಿ, ನಾವು ಬಂದಿದ್ದ ಆ ಹಳ್ಳಿಯಿಂದ ತಾನೇ, ಅಲ್ಲೇ ಇಟ್ಬಿಡೋಣ. ಇವರೆಲ್ಲ ಇಲ್ಲೇ ಸುಖವಾಗಿರ್ಲಿ. ಈ ಮನೆ, ಈ ಪಟ್ಟಣದ ಆಸ್ತಿ ಎಲ್ಲ ಅವ್ರಿಗೆ ಬರ್ದ್ಬಿಡಿ. ನಮ್ಗೆ ಹಳ್ಳಿನೇ ಸಾಕು. ಅಮ್ಮ ಅಮ್ಮ ನೋಡು, ದಯವಿಟ್ಟು ಆಗಲ್ಲ, ತಪ್ಪ ತಬೇಡ. ನೀನ್ ಶರತ್ ಬಿಟ್ಕೊಂಡ್ಬಿಟ್ರೆ ಅವ್ನು ಒಂಟಿಗೆ ಹೋಗ್ತಾನಮ್ಮ. ದಯವಿಟ್ಟು ಈಗಲ್ಲ ಮಾತಾಡಬೇಡಮ್ಮ. ಅಪ್ಪಾಜಿ, ನೀನಾದ್ರೂ ಅಪ್ಪನಿಗೆ ಶರತ್ ತಗೋ. ಅನ್ನಪೂರ್ಣ ಬಾ, ನಮಗೆ ಮನೆ ಋಣ ತೀರ್ತು. ಶರತ್, ಅಣ್ಣ, ಅಮ್ಮ ಅಪ್ಪನ ನಿಲ್ಸಣ್ಣ. ಅಣ್ಣ, ನೀನಾದ್ರೂ ಹೇಳಣ್ಣ, ಪ್ಲೀಸ್ ಅಣ್ಣ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳಣ್ಣ. ಭರತ್ ಅಣ್ಣ, ಹೋಗ್ಬೇಡ ಅಣ್ಣ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಣ್ಣ. ಅಣ್ಣ ಏನು ಇದು? ಯಾಕೋ ಬರ್ತಾ ಹೊರಗೆ ನಿಂತೆ. ಒಳಗ್ ಬಾರೋ, ಬಾರೋ ಒಳಗೆ. ಬೇಡಮ್ಮ, ನಾ ಇಲ್ಲೇ ಇರ್ತೇನೆ. ನೋಡ್ರಿ, ಇವನು ಹೇಗ್ ಮಾತಾಡ್ತಾನೆ. ನಾವ್ ನಿನಗೋಸ್ಕರ ಪಟ್ಟಣ ಬಿಟ್ಟು ಹಳ್ಳಿಗೆ ಬಂದ್ವಿ, ನೀನ್ ನೋಡಿದ್ರೆ ಒಳಗ್ ಬರಲ್ಲ ಅಂತೀಯ. ಈ ಮನೆ ನಿಮ್ದು, ನಾವ್ ನಿನ್ ಜೊತೆನೆ ಇರ್ತೀವಿ. ಪಾಪ ಒಳಗೆ. ಅಮ್ಮ, ಅದು ಬರ್ತಾ ಅದು ನೋಡು, ಈಗ ನೀನ್ ಹೀಗ್ ಮಾಡೋದ್ರಿಂದ ನಮ್ಮಲ್ಲಿ ಕೋಪ ತೀರಿಸ್ಕೊಳ್ತೀಯ ಹೊರತು ನೀನೇ ಪ್ರಾಣ ಅಂತ ಪ್ರೀತಿಸೋರ್ನ ನೋಯಿಸೋದ್ರಿಂದ ನೀನೇನ್ ಸಾಧಿಸ್ತೀಯ ಹೇಳು. ಚಚೆ, ಖಂಡಿತ ನಿಮ್ ಮನ್ಸ್ ನೋಯಿಸ್ಬೇಕಂತ ಉದ್ದೇಶ ನನಗಿಲ್ಲ. ನಿಮ್ ಮನ್ಸ್ ನೋಯಿಸ ದಿವಸನೆ ನಾನ್ ಜೀವಂತವಾಗಿರಲ್ಲ. ಅಪ್ಪಾಜಿ, ಅಮ್ಮ, ನೀವಿಬ್ರು ನನಗೆ ದೇವರಿದ್ದಂಗೆ. ಒಂದ್ ವೇಳೆ ನಾ ಈ ಮನೇಲಿದ್ರೆ ಯಾವತ್ತಾದ್ರೂ ಏನಾದ್ರೂ ಮಾತು ಬರುತ್ತೆ. ನನ್ನಿಂದ ಈ ಸಂಸಾರ ಒಡೆಯೋದ್ ಬೇಡ. ನಾನು ನಿಮ್ಮನ್ನು ಬಿಟ್ಟು ಬದುಕಕ್ಕಾಗತ್ತಾ? ಅಮ್ಮ ಅಮ್ಮ, ದಯವಿಟ್ಟು ನೀನು ಹೊಂದ್ಕೋಬೇಡಮ್ಮ, ಹೊಂದ್ಕೋಬೇಡ. ಅನ್ನಪೂರ್ಣ, ಅವನು ತುಂಬ ನೊಂದಿದ್ದಾನೆ, ಅವನ ಮನಸ್ಸನ್ನ ಅರ್ಥ ಮಾಡ್ಕೋ. ಸ್ವಲ್ಪ ತಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬಾ, ನನ್ನ ಮಾತು ಕೇಳು. Thank you.
ಅವನ ಆಗ್ಲೇ ಗದ್ದೆಗೆ ಹೋದ. ಗದ್ದೆಗೆ ಹೋದ್ನು ಇಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಅನ್ಪೂರ್ಣ ಯಾಕೆ ಏನೇನೋ ವಿಷಯ ಮಾಡ್ತೀಯ ಅವನ ಗದ್ದೆ ಕೆಲಸಕ್ಕೆ ಹೋಗಿದ್ದಾನೆ. ಅನಾಥ ಅಂತ ಅವನ ಮನಸ್ಸಿನಲ್ಲಿದೆ ಅದನ್ನ ಹೇಗಾದ್ರೂ ಮಾಡಿ ಮರೆಸಬೇಕು ರೀ. ನೀನು ಹೇಳೋದು ನಿಜ. ಹಾಗೂ ಬರ್ತನಿಗೆ ಗದ್ದೆ ಕೆಲಸ ಅಂದ್ರೆ ಪಂಚಪ್ರಾಣ. ನೋಡು ಒಂದು ಕೆಲಸ ಮಾಡೋಣ, ತೋಟದಲ್ಲಿ ಅವನಿಗೊಂದು ಮನೆ ಕಟ್ಟಿಸ್ಕೊಟ್ಬಿಡೋಣ. ಗದ್ದೆ ಕೆಲಸ ಮಾಡ್ತಾ ಮಾಡ್ತಾ ತಾನಾಗೆ ಇದನ್ನ ಮರ್ತು ಬಿಡ್ತಾನೆ. ಬರೀ ಮನೆ ಕಟ್ಟಿಸ್ಕೊಟ್ರೆ ಸಾಲದು, ಒಂದು ಒಳ್ಳೆ ಹೆಣ್ಣು ನೋಡಿ ಮದ್ವೆನು ಮಾಡಿಬಿಡ್ಬೇಕು. ನೀನು ಹೇಳೋದು ಸರಿನೇ, ಶುರು ಮಾಡ್ಬಿಡು. ಏನು ಹುಡುಕಾಟ? ಹುಡುಗಿನ ಬೇಗ ಶುಭಶ ಶೀಘ್ರ ಅಂತ ಮುಗಿಸ್ಬಿಡೋಣ. ಹುಡುಕೋದೇನ್ರಿ, ನಮ್ ಸೌಮ್ಯ ಒಳ್ಳೆ ಜೋಡಿ ಆಗ್ತಾಳೆ. ಸರಿ, ಸೌಮ್ಯನ ಒಳ್ಳೆ ಜೋಡಿ ಆಗ್ತಾಳೆ. ಅವಳ ಜೀನ್ಸ್ ಪ್ಯಾಂಟು ಹೈ ಹೀಲ್ ಚಪ್ಪಲ್ಲು, ನಮ್ ಭರತ ಕನ್ನಡ ಮೀಡಿಯಂ ಹವಾಯಿ ಚಪ್ಪಲಿ. ಅವರ ಅಪ್ಪ ಒಪ್ತಾನಾ? ಅವರು ಒಪ್ಕೊಳ್ಳೋದೇನ್ರಿ, ಸೌಮ್ಯ ಒಪ್ಪೇ ಒಪ್ತಾಳೆ. ಸೌಮ್ಯ ಒಪ್ಪೇ ಒಪ್ಕೊಳ್ತಾಳೆ ಅಂತ ಏನ್ ಗ್ಯಾರಂಟಿ ಮೇಲೆ ಹೇಳ್ತೀಯಾ? ನಿನ್ ಕಿವಿಲ್ ಬಂದು ಹೇಳಿದ್ದ ನನ್ ಭರತನ ಮದುವೆ ಆಗ್ತೀನಿ ಅಂತ? ನೋಡ್ರಿ, ನಾನು ಒಂದ್ ಹೆಣ್ಣು, ನನಗೆ ಯಾರು ಹೇಳ್ಬೇಕಾಗಿಲ್ಲ. ಒಂದ್ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ಅವಳು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. Thank you.
ಅಮ್ಮವೇ ನಿನಗ ದಿನವೂ ಉದಯ ಕನ್ಯಾಕುಸುಮಕ್ಕೆ ಒಂದೇ ನವ ಕನ್ಯಾಕುಸುಮಕ್ಕೆ ಒಂದೇ ಪ್ರೇಮೋದಯ ವಸಂತ ಹೆಜ್ಜೆಗೆ ವಸಂತ ಲಜ್ಜೆಗೆ ವಸಂತ ಮನಸ್ಸಿಗೆ ವಸಂತ ಭೂಮಿಗೆ ವಸಂತ ಬಾಳಿಗೆ ವಸಂತ ಪ್ರೀತಿಗೆ ವಸಂತ ಸಾಸಿರ ಮಾನದ ಪ್ರೀತಿಯ ಮನವಾಸಿಗೆ ವಸಂತ ಭೂಮಿಗೆ ಅಪ್ಪಾಜಿಗೆ ಈ ವಿಷಯ ತಿಳಿಸ್ತೀನಿ. ಯಾವುದೇ ಕಾರಣಕ್ಕೂ ಅಪ್ಪಾಜಿಗೆ ವಿಷಯ ತಿಳಿಬಾರದು. ಕಾರಣ? ಒಬ್ಬ ನನ್ನ ತಮ್ಮ, ಇನ್ನೊಬ್ಬ ನನ್ನ ತಂಗಿ ಗಂಡ. ಅದಕ್ಕೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲೇಬೇಕು. ತಪ್ಪು ನಂದೆ, ಅದಕ್ಕೆ ಅವ್ರು ನನ್ನ ಕೊಲೆ ಮಾಡಕ್ ಬಂದಿದ್ದು. ನೀವೇನ್ ತಪ್ಪು ಮಾಡಿದ್ದೀರಿ? ನನಗೂ ಅವ್ರ ಸಂಸಾರಕ್ಕೂ ಯಾವ ಸಂಬಂಧವೂ ಇಲ್ಲ. ನಾನೊಬ್ಬ ಅನಾಥಂತ ಗೊತ್ತಿದ್ದು ಇಲ್ಲಿರೋ ತಪ್ತಾನೆ. ಅಲ್ಲ, ಅವ್ರಿಗೆ ಎಷ್ಟು ಹಕ್ಕಿದೆಯೋ ನಿಮಗೂ ಅಷ್ಟೇ ಹಕ್ಕಿದೆ. ಅವ್ರನ್ನ ಶಿಕ್ಷಿಸೋ ಹಕ್ಕು ನಿಮಗಿದೆ. ಯಾರನ್ನ ಶಿಕ್ಷಿಸಲಿ? ನನ್ನ ತಮ್ಮನ್ನ, ನನ್ನ ತಂಗಿ ಗಂಡನ್ನ, ಯಾರನ್ನ? ಇವತ್ತು ಅವ್ರ ಮೇಲೆ ಕೈ ಮಾಡಿದ ದೊಡ್ಡ ತಪ್ಪು. ಅವ್ರಿಗಾಗಿ, ನಮ್ಮ ಅಪ್ಪಾಜಿ ವಂಶ ಉದ್ಧಾರಕ್ಕಾಗಿ ನಾನು ಪ್ರಾಣ ಕೊಡ್ತೀನಿ ಹೊರತು ಅವ್ರ ಮೇಲೆ ಕೈ ಮಾಡಲ್ಲ, ಅವ್ರನ್ನ ಶಿಕ್ಷಿಸೋಲ್ಲ. ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ಅಮ್ಮನಿಗಾಗಲಿ ನಮ್ಮ ಅಪ್ಪಾಜಿಗಾಗಲಿ ಗೊತ್ತಾಗಬಾರ್ದು. ನನ್ನ ಮೇಲೆ ಆಣೆ ಬರ. ಇಲ್ಲ, ಇನ್ನ ಇಲ್ಲಿ ಕೊಡೋದು. ಏನ್ ಮಾತಾಡ್ತಿದ್ದೀರಾ? ಹೌದು, ನಾ ಅವ್ರ ಬಾಳಿಗೆ ಅಡ್ಡಿಯಾಗಿರೋದ್ರಿಂದ ತಾನೆ ಅವ್ರನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು. ನಾನೇ ಅವರಿಂದ ದೂರ ಹೊರಟೋದ್ರೆ ನಮ್ಮ ಅಪ್ಪಾಜಿ ಸಂಸಾರ ಸುಖವಾಗಿರುತ್ತೆ. ಭರತ್, ನಿಮ್ಮ ಈ ತೀರ್ಮಾನ ಸರಿಯಲ್ಲ. ಇಲ್ಲ, ಇದೇ ಸರಿ, ಇದೇ ಧರ್ಮ. ಎಂತ ಕೆಲಸ ಮಾಡಿಬಿಟ್ರಿ? ಹೋಲು ಮುರಿದೋಯ್ತು, ಹಾವು ಸಾಯ್ಲಿಲ್ಲ. ಏಡ್ ತಿಂದ ಹಾವು ಸುಮ್ಮನಿರುತ್ತಾ? ಸೇಡ್ ತೀರ್ಸ್ಕೊಂಡೆ ತೀರ್ಸ್ಕೊಳತ್ತೆ. ಇಲ್ಲಪ್ಪ,
ನಾವು ಹೇಗಾದ್ರೂ ಮುಗಿಸಲೇಬೇಕು. ಅವನಿಗೆ ನಾವು ಯಾರು ಅಂತ ಗೊತ್ತಾಗೋಗಿದೆ. ಮುಸ್ಕ್ ಹಾಕೊಂಡು ಹೋಗಿ ಅಂತ ಹೇಳಿದ್ನಲ್ಲ, ಅವನ ಜೊತೆ ಹೊಡೆದಾಡುವಾಗ ನಮ್ ಮುಸುಕ್ ಕಿತ್ತಾಕ್ತ. ಅವನಿಗೆ ನಾವ್ ಯಾರು ಅಂತ ಗೊತ್ತಾಗೋಗಿದೆ. ಅಂದ್ರೆ ನೀವ್ ಯಾರು ಅಂತ ಗೊತ್ತಾದ ಮೇಲೂ ಅವನ್ ಸುಮ್ಮನಿದ್ನ? ಅದೇ ಆಶ್ಚರ್ಯಪ್ಪ. ಮುಸ್ಕ್ ಇರೋವರೆಗೂ ಅವ್ನ ನಮ್ಮನ್ನ ಚೆನ್ನಾಗಿ ಹೊಡೆದ. ಮುಸ್ಕ್ ಹರಿದು ನಾವ್ ಯಾರು ಅಂತ ಗೊತ್ತಾದ್ಮೇಲೆ ಅವನ ನಮ್ಮ ಮೇಲೆ ಕೈಯೇ ಎತ್ತಲಿಲ್ಲ. ಅದೇ ಸರಿಯಾದ ಸಮಯ ಅಂತ. ಲಕ್ಷ್ಮಿ, ಭರ್ತ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲೆಲ್ಲಾದ್ರೂ ನೋಡ್ತೀನಮ್ಮ. ಇಲ್ಲಮ್ಮ, ಸುತ್ತಮುತ್ತಲು ಎಲ್ಲೂ ಕಾಣಿಸ್ತಾ ಇಲ್ಲ, ಬಟ್ಟೆ ಬರೆ ಏನು ಕಾಣಿಸ್ತಾ ಇಲ್ಲ. ಬೇಜಾರು ಮಾಡ್ಕೊಂಡು ಎಲ್ಲಾದ್ರೂ ಹೊರಟೋನೋ ಏನೋ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಏನಂಟಿ ಸೌಮ್ಯ, ಭರ್ತ ಕಾಣಿಸ್ತಾ ಇಲ್ಲ, ನೀನೇನಾದ್ರೂ ನೋಡ್ತೀನಮ್ಮ. ಇಲ್ಲ ಆಂಟಿ, ಅವ್ರು ಎಲ್ಲಿ ಹೋಗಿದಾರೋ ಏನೋ. ನಿನ್ನೆ ನನ್ನ ಹತ್ರ, ನಾನು ಇಲ್ಲಿರೋದ್ರಿಂದಾನೆ ಇದೆಲ್ಲ ಆಗಿದ್ದು. ನಾನು ಇಲ್ಲಿರೋದೇ ಇಲ್ಲ ಅಂತ ಹೇಳ್ತಿದ್ರಂಟಿ. ಇಲ್ಲ, ಅವ್ರು ನನ್ನ ಮಗನ ಕೊಂದು ಬಿಡ್ತಾರೆ. ಲಕ್ಷ್ಮಿ ಹೋಗಮ್ಮ, ಅವನು ಕಾಣ್ತಿಲ್ಲ ಅಂತ ನಿಮ್ಮ ಅಪ್ಪಂಗೆ ಹೇಳು, ಹೋಗು. ಅಯ್ಯೋ ದೇವ್ರೆ, ನನ್ನ ಮಗ ಬರ್ತಂಗೆ ಏನು ಆಗ್ದಾರ ಅವ್ನ ನೋಡ್ಕೊಳ್ಳಪ್ಪ. ಅವ್ರಿಗೇನು ಆಗಲ್ಲ, ನೀವು ಹೆದರ್ಬೇಡಿ ಆಂಟಿ. ನನಗೆ ಗೊತ್ತು ಅವರು ರಾಕ್ಷಸರು. ನಾನು ಬರ್ತೇನೆ. ಬನ್ನಿ ಆಂಟಿ, ಮನೆಗೆ ಹೋಗೋಣ. ಇಲ್ಲ ಇಲ್ಲ, ನಾನು ಬರಲ್ಲ. ನಾನು ಬರ್ತೇನೆ ನೋಡೋವರೆಗೂ ಈ ಜಾಗ ಬಿಟ್ಟು ಕರ್ಲಲ್ಲ. ಯಾಕೆ ಹೇಳ್ತಾ ಇದೀಯಾ? ಸಮಾಧಾನ ಮಾಡ್ಕೊ. ನನಗೆ ನನ್ನ ಭರ್ತ ಬೇಕು. ಅನ್ನಪೂರ್ಣ, ನೀನು ಹೀಗೆ ಆಟ ಮಾಡಿದ್ರೆ ಹಾಗೆ ಬಾ, ಮನೆಗೆ ಹೋಗೋಣ. ಅವನು ಎಲ್ಲೇ ಇದ್ರೂ ನಾನು ಹೋಗಿ ಕರ್ಕೊಂಬರ್ತೀನಿ. ಇಲ್ಲ, ನೀವೇನೇ ಹೇಳಿದ್ರು ನಾನು ಇಲ್ಲಿಂದ ಕರ್ಲಲ್ಲ. ಅನ್ನಪೂರ್ಣ, ಸ್ವಲ್ಪ ತಗೋ. ಬೇಡ. ತಗೋ ಅನ್ನಪೂರ್ಣ. ನನಗೆ ಬೇಡ. ನನ್ನ ಮಾತು ಕೇಳು, ಸ್ವಲ್ಪ ತಿನ್ನು. ಬೇಡ ರೀ. ದಾರಿ ತಪ್ಪಿ ಕಳೆದು ಹೋದೆಯಾ,
ಸಾಧ್ಯ ಇಲ್ಲ. ಎಲ್ಲ ಅವನಿಗೆ ಬಿಟ್ಟಿತು. ಮಿಸ್ಟರ್ ಭರತ್, ಇಳಿ ಮೇಲೆ ಬನ್ನಿ ನನ್ನ ಜೊತೆ. ನಾ ಎಲ್ಲೂ ಬರಲ್ಲ. ಈಗ ನೀವು ಅಲ್ಲಿಗೆ ಬರದೆ ಹೋದ್ರೆ ನಿಮ್ ತಾಯಿ ಈ ಪ್ರಪಂಚನೇ ಬಿಟ್ಟು ಸ್ವರ್ಗ ಸೇರ್ತಾರೆ. ಏನ್ ಹೇಳ್ತಿದ್ಯಾ? ಹೌದು, ನೀವು ಹಳ್ಳಿ ಬಿಟ್ಟಾಗಿಂದ ನಿಮ್ ತಾಯಿ ಊಟ ತಿಂಡಿ ನೀರು ನಿದ್ದೆ ಎಲ್ಲ ಬಿಟ್ಟು ಹಾಸಿಗೆ ಹಿಡಿದಿದ್ದಾರೆ. ನಿಮ್ಮನ್ನು ನೋಡಿದೆ ಏನು ಮುಟ್ಟಲ್ಲ ಅಂತ ಫೋಟೋ ಹಿಡಿದಿದ್ದಾರೆ. ಅಮ್ಮ, ಏನೂ ಆಗೋಯ್ತಲ್ಲ. ಅಮ್ಮನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನಾನು ದೂರ ಇದ್ರೆ ನೀವೆಲ್ಲರೂ ಒಟ್ಟಿಗೆ ಸುಖವಾಗಿರ್ತೀರ ಅನ್ಕೊಂಡೆ. ಆದ್ರೆ ಆದ್ರೆ ಅಮ್ಮ ನನ್ನಿಂದ ದೂರ ಆಗ್ಬಿಟ್ಲು. ನಾನು ಎಂತ ನತದೃಷ್ಟ ಅಪ್ಪಾಜಿ, ಹುಟ್ಟಿದ ತಕ್ಷಣ ನನ್ನ ಹೆತ್ತ ತಾಯಿನ ಕಳ್ಕೊಂಡೆ. ಈಗ ನಾನು ಮಾಡಿದ ತಪ್ಪಿಂದ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಸಾಕಿದ ತಾಯಿನ ಕಳ್ಕೊಂಡೆ. ಇದಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅಪ್ಪಾಜಿ, ಪ್ರಾಯಶ್ಚಿತ್ತನೇ ಇಲ್ಲ. ನಾನು ಪಾಪಿ ಅಪ್ಪಾಜಿ. ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ಪವಿತ್ರಂ ಧಾರಯಾಮಿ,
ಕೈ ಹಾಕೊಳ್ಳಿ, ತಗೊಳ್ಳಿ ಇದನ್ನ. ರೇ ನಿಲ್ಲಿಸಿ ಸಾಕು. ಏಯ್ ಹೇಳೋ ಮೇಲೆ ನಡೆಯೋ ಮನೆಯಿಂದ ಆಚೆಗೆ. ಶರತ್ ಹೋಗ್ಬೇಕಾಗಿದ್ ನೀನು, ಅವನಲ್ಲ. ನಾನು ಯಾಕೆ ಹೋಗ್ಬೇಕು? ಇದು ಭರತನ ಮನೆ, ಅದಕ್ಕೆ. ಈ ಬೀದಿ ಭಿಕಾರಿನ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ನಮ್ ಸಂಸಾರ ಹಾಳಾಗಿದ್ದು. ಅಮ್ಮನ್ ಸಾಕು ಇವನೇ ಕಾರಣ. ಅಪ್ಪ ಹೋಟೆಲ್ ಹುಟ್ಟಿದ ಮಗ ನಾನ್ ಬದುಕಿದ್ರು, ಎಲ್ಲ ಕಾರ್ಯ ಇವನ್ ಕೈಲಿ ಮಾಡಿಸ್ತಿದಿರಲ್ಲ, ಇದ್ ನ್ಯಾಯನೇನಪ್ಪ? ಇದೇ ನ್ಯಾಯ. ಅವನು ಈ ಮನೆಗೆ ಹಿರಿ ಮಗ, ನಿಮ್ಮ ಅಮ್ಮನಿಗೆ ಮಾತ್ರ ಅಲ್ಲ, ನಾನ್ ಸತ್ರನು ಅವನೇ ಬೆಂಕಿ ಇಡಬೇಕು. ಬದುಕಿದ್ದಾಗ್ಲೇ ಇಟ್ಟಿದ್ದಾನಲ್ಲ ಬೆಂಕಿನ. ಅವನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಿನ್ನ ಕತ್ತಿರದ ಆಚೆ ತಳ್ಬಿಡ್ತೀನಿ. ತಳಿ, ಜೊತೆಗೆ ನಮ್ಮನ್ನು ತಳಿ. ಮನೆ ಅಳಿಯ ಸೊಸೆ ಬೀಗ್ರು ಅನ್ನ ಮರ್ಯಾದಿಲ್ಲ ಮಾತಾಡ್ತಾ ಇದ್ರ. ಹೆತ್ತು ಮಗನ ಮೇಲೆ ಇಲ್ದಿರೋ ಪ್ರೀತಿ ಈ ಅನಾಥನ ಮೇಲೆ ಯಾಕೋ? ಮಾವನವರೆಲ್ಲ ತಪ್ಪು ಮಾಡಿರ್ಬೇಕು, ಅದಕ್ಕೆ ಹುಟ್ಟವನು, ಅದಕ್ಕೆ ಅವನ ಬಗ್ಗೆ ಪ್ರೀತಿ ಜಾಸ್ತಿ. ಏಯ್ ದೇವ್ರಂತ ನನ್ನ ತಂದೆ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ, ನಿನ್ ನಾಲ್ಗೆ ಸೇರ್ಬಿಡ್ತೀನಿ. ಭರತ್ ನೀನ್ ಎದ್ರೆ ನನ್ ಮೇಲೆ ಆಣೆ. ಅಪ್ಪಾಜಿ ನನ್ನಿಂದ ನಿಮ್ಗೆ ಅಪ್ಕೀರ್ತಿ ನೋವು ಅದು ನನಗೆ ಸೇರಿದ್ದು. ನೋಡು ಭರತ್, ನೀನ್ ಈ ಕಾರ್ಯ ಮಾಡದೇ ಇದ್ರೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇಷ್ಟ ಮೇಲೆ ನೀನು ಹೋಗ್ತೀನಿ ಅಂದ್ರೆ ಹೋಗು. ರಾಜೇಗೌಡ ಹೆಂಡತಿನ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದಾನೆ. ಹುಣ್ಣಿನ ಮೇಲೆ ಬರೆ ಎಳೆಯೋ ಕೆಲಸ ಮಾಡೋದು ಸರಿಯಲ್ಲ. ನಮ್ಮೆಲ್ರಿಗೂ ನೋವಾಗಿದೆ ನಿಜ, ಹಾಗಂತ ನೊಂದಿರೋ ಮನಸ್ಸನ್ನ ಮತ್ತೆ ನೋಯಿಸೋದು ಸರಿಯಲ್ಲ. ಅನ್ನಪೂರ್ಣಮ್ಮನವರ ಸಾವಿನಿಂದ ಎಲ್ಲರೂ ಒಂದಾಗೋದಾದ್ರೆ ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ದರ್ಶನ್, ಶರತ್, ಇನ್ಮೇಲೆ ನೀವೆಲ್ಲರೂ ಈ ಮನೆಯಲ್ಲೇ ಇರಿ. ತುಂಬಿದ ಮನೆಯಲ್ಲಿ ದುಃಖನ ಎಲ್ಲರೂ ಹಂಚ್ಕೋಬಹುದು. ಹೇಳಿ ರಾಜೇಗೌಡ್ರೆ, ಇದಕ್ಕೆ ನಿಮ್ಮ ಒಪ್ಪಿಗೆನಾ? ನನ್ನ ಮುಂದೆನೆ ಇವರೆಲ್ಲ ಈ ರೀತಿ ಮಾತಾಡ್ತಾರೆ. ಇನ್ನು ಒಟ್ಟಿಗೆ ಈ ಮನೆಯಲ್ಲಿದ್ದರೆ ನಾನಿನ್ನೂ ಏನೇನು ಅನುಭವಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಹುಡುಗ ಬುದ್ಧಿ, ತಾಯಿ ಕಳ್ಕೊಂಡು ನೋವಿನಿಂದ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಮುಂದೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಎಲ್ಲರೂ ಒಟ್ಟಿಗೆ ಇರೋಣ. ನೋಡು ಸಿದ್ದೇಗೌಡ, ಮನುಷ್ಯರ ರೀತಿ ನಡ್ಕೊಂಡು ಒಟ್ಟಿಗೆ ಇರೋದಾದರೆ ನಂದೇನು ಅಭ್ಯಂತರ ಇಲ್ಲ. ರಾಜೇಗೌಡ, ಆ ಜವಾಬ್ದಾರಿನ ನಾನು ವಹಿಸ್ಕೋತೀನಿ. ನೋಡಿ, ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಬಂದು ಆ ತಾಯಿ ಆತ್ಮಕ್ಕೆ ಶಾಂತಿ ಕೋರಿ. ಭರತ್ ನೀನು ಮುಂದುವರ್ಸಪ್ಪ. ನಾವು ಮನೆಯೊಳಗೆ ಸೇರ್ಕೊಂಡು ಅವನನ್ನು ಹೊರಗಾಕೋಣ ಅಂದ್ಕೊಂಡ್ರೆ ಅವನೇ ನಮ್ಮನ್ನು ಹೊರಗಾಕ್ತಿದ್ದಾನೆ. ನಾವು ತಪ್ಪು ಮಾಡಿದ್ವಿ. ನಿಜ ಭರತ, ನಾವು ಅಂದ್ಕೊಂಡಷ್ಟು ದಡ್ಡ ಅಲ್ಲ. ಈಗ ನಾವು ರಾಜೇಗೌಡನ ಎದುರಾಕೊಂಡ್ರೆ ತೊಂದರೆನ ತುಂಬ ಅನುಭವಿಸ್ಬೇಕಾಗತ್ತೆ. ಮನೇನ ಸ್ವಚ್ಛ ಮಾಡಬೇಕಾದ್ರೆ ಹೊರಗಡೆ ಇರಬಾರ್ದು, ಪರಕೆ ಇಟ್ಕೊಂಡು ಒಳಗಡೆನೆ ಇರಬೇಕು. ನನ್ನ ಕಣ್ಣೆದುರಿಗೆ ನನ್ನ ಆಸ್ತಿ ಬೇರೆಯವ್ರ ಪಾಲಾಗೋದು ನೋಡಿಕೊಂಡು ಸುಮ್ಮನೆ ಇರಕ್ಕೆ ನನಗೆ ಸಾಧ್ಯ ಇಲ್ಲ ಮಾವ. ಸ್ವಲ್ಪ ತಡ್ಕೊಳ್ಳಿ ಹೇಳಿ ಅಂದರೆ ಒಟ್ಟೊಟ್ಟಿಗೆ ಇಬ್ಬಿಬ್ಬರನ್ನ ಎದುರಾಕೋಬಾರ್ದು. ಅದು ಬುದ್ಧಿವಂತರ ಲಕ್ಷಣನೂ ಅಲ್ಲ. ನಿಮ್ಮ ಅಪ್ಪನ್ನ ಭರತನ್ನ ಇಬ್ಬರನ್ನೂ ಬೇರೆ ಬೇರೆ ಮಾಡಬೇಕು, ಅದೇ ಒಳ್ಳೇದು. ಅದು ಯಾರಿಂದಲೂ ಸಾಧ್ಯ ಇಲ್ಲ ಮಾವ. ಈಗಂತೂ ಅಮ್ಮ ಸತ್ತ ಮೇಲೆ ಅಪ್ಪಾಜಿಗೆಲ್ಲ ಅವನೇ ಆಗ್ಬಿಟ್ಟಿದ್ದಾನೆ, ನಾವು ಯಾರು ಲೆಕ್ಕಕ್ಕೆ ಇಲ್ಲ. ಅಪ್ಪ ನಾವು ಗೃಹಪ್ರವೇಶ ಆಗೋಕೆ ಬಿಡಬಾರ್ದು. ಏನಾರು ಆಗಲಿ, ಮುಂದಾಗೋದು ಹಿಂದೆ ಆಗಲಿ, ಗೃಹಪ್ರವೇಶ ನಿಲ್ಲಿಸೋದು ಕಟ್ಟಿದ ಮನೆ ಕೆಡವೋದು ತಪ್ಪಲ್ಲ, ಆದರೆ ಮನೇನ್ ಕೆಡವುದೇ ಅದೇ ಮನೆಯೊಳಗೆ ಹೊಕ್ಕೊಂಡು ಅವ್ರನ್ನೇ ಮನೆಯಿಂದ ಹೊರ ಕಳಿಸಿದ್ರೆ ಮನೇನು ಉಳಿಯುತ್ತೆ, ನಾವು ಉಳ್ಕೋತೀವಿ. ಆದರೆ ಅದಕ್ಕೆ ಕಾಯ್ಬೇಕಾಗತ್ತಲ್ಲ. ಕಾಯ್ಬೇಕು ಕಬ್ಬಣ, ಕಾದ್ಮೇಲೇನೆ ಏಟ್ ಹಾಕ್ಬೇಕು. ಮುಂಚೆನೆ ಏಟ್ ಹಾಕಿದ್ರೆ ಬರೀ ಮೈಕೈ ನೋವು ಅಷ್ಟೇ. ಕಬ್ಬಣ ಕಾಯೋವರೆಗೂ ಸ್ವಲ್ಪ ತಡಿ, ಆಮೇಲೆ ಬಡಿ. ಯಾಕಪ್ಪ ಇದೆಲ್ಲ ಮಾಡಕ್ಕೋದೆ? ನೀನ್ ನಮ್ಮನೆಗೆ ಬರೋದಿಲ್ಲ ಅಂತ ಹಠ ಇಡ್ತಿದ್ಯಾ? ನಿನಗೆ ನಿಂದು ಅಂತ ಒಂದು ನೆಲೆ ಬೇಕಲ್ಲ, ಅದಕ್ಕೋಸ್ಕರ. ನೋಡು, ಯಾವ ಪ್ರಶ್ನೆನೂ ಕೇಳದೆ ಒಳಗೆ ನಡಿ. ಸರಿಯಪ್ಪ. ಹ್ಮ್
ನಿನಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ, ನಿಮ್ಮ ಅಮ್ಮನ ಕಡೆ ಹಾಸೆನ ತಿರುತ್ತೆ. ಏನು ಹೇಳ್ತೀಯ? ಸರಿಯಪ್ಪ, ನಿಮ್ಮಿಷ್ಟ. ಕೊಂಡ್ರೆ ಸುದ್ದ ಶಿವ ಗೆಲ್ಲಿಸುತ್ತಾನೆ ಯುದ್ಧ. ಗೆಲ್ಲಿಸುತ್ತಾನೆ ಯುದ್ಧ. ಬರುವುದೇ ಹೆಜ್ಜೆ ತಪ್ಪುದ ಇಂದ್ರನ ದೇವೇಂದ್ರನ ಬಿಳಿಯ ಯಾವತಕ್ಕೂ ಮನೆಯಲ್ಲಿ ಮದುವೆ ಯೋಗ ಇದ್ದಾಗ ಇದ್ದಾಗ ಅಡ್ಡಿ ಪಡ್ಡಿ ಕೈ ಕಟ್ಟಿಯ ಹಸ್ತದಲ್ಲಿ ಅನ್ನದ ರೇಖೆ ಇದ್ದಾಗ ಕುಂಬಾರ ಶಿವನದು ಅವನಿಗೆ ಹೇಳದೆ ಹುಲ್ಲು ಬೆಳೆಯದು ತೆನೆ ನಿಲ್ಲದು ಬೆಳೆ ಕಳೆದೆಯದು ಅನ್ನದಾನ ಸಾವಿದರೆ ಹೆಣ್ಣು ಹೆತ್ತೋರ ವಂಶದಲ್ಲಿ ಏಳು ತಲೆ ಮಾರುತ್ತಾರ ಅಕ್ಕಿ ಕಾಳು ಹಾಕಿದರೆ ಗಂಡು ಹೆತ್ತೋರ ಪರಿವಾರ ಸಂಸಾರ ಬಂಗಾರ ಗೆಲ್ಲಿಸುತ್ತಾನೆ ಯುದ್ಧ.
ಅಂದ್ರೆ ನಮ್ ಭರತಪ್ಪನೇ. ನೋಡಿ, ಭರತನ ನಾವೆಲ್ಲರೂ ಅನಾಥ ಅನಾಥ ಅಂದ್ವಿ. ಈಗ ನೋಡಿ, ಅವನಿಗೆ ಮನೆ ಕಟ್ಸಿದ್ದು ಆಯ್ತು, ಮದುವೆ ಮಾಡಿಸಿದ್ದು ಆಯ್ತು, ಹೀಗೆ ಮುಂದುವರೆದ್ರೆ ನೀವೆಲ್ಲರೂ ಅನಾಥರಾಗ್ತೀರಿ. ಅದಕ್ಕೀಗ ಏನ್ ಮಾಡೋದ್ ಮಾವ? ನೋಡಿ ಹೇಳಿ ಅಂದ್ರೆ, ಹೇಗೂ ನೀವು ಇಂಜಿನಿಯರಿಂಗ್ ಪಾಸ್ ಮಾಡಿದ್ದೀರಾ, ಇಲ್ಲೇ ಒಂದು ಫ್ಯಾಕ್ಟ್ರಿ ಕಟ್ಟಿದ್ರೆ ಹಾಗೆ ನಿಮಗೂ ಒಂದ್ ನೆಲೆ ಸಿಕ್ಕಾಗುತ್ತೆ, ಈ ಹಳ್ಳಿ ಜನಕ್ಕೂ ಉದ್ಯೋಗ ಸಿಗುತ್ತೆ. ಆತದಕ್ಕೆ ಜಾಗ ಬೇಕಲ್ಲ. ಜಾಗಕ್ಕೇನು, ಈ ಹಳೆ ಮನೇನ ಒಡೆದು ಇಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ರೆ ಆಯ್ತು, ಏನಂತೀರಾ? ಹೌದು ಶರ, ಅಪ್ಪಾಜಿ ಹೇಳ್ತಿರೋದು ನಿಜಾನೆ, ಹಾಗೆ ಮಾಡೋಣ. ಹೌದ್ರಿ, ಈ ಮನೆ ಕೆಡ್ವಿ ಫ್ಯಾಕ್ಟ್ರಿ ಕಟ್ಟೋದೇ ಸರಿ ಅನ್ಸುತ್ತೆ. ಸರಿ, ನೀವೆಲ್ಲ ಇಷ್ಟೊಂದು ಹೇಳದ್ಮೇಲೆ ಸರಿ ಮಾವ, ಹಾಗೆ ಮಾಡೋಣ. ಹೊಳಿಯಂದ್ರೆ ಒಪ್ಪದ ಮೇಲೆ ಇನ್ನೇ ತಡ. ಇದೇ ಸರಿಯಾದ ಸಮಯ, ರಾಜೇಗೌಡ ಮನೇಲಿಲ್ಲ, ಬುಲ್ಡೇಜರ್ಗೆ ಅರೇಂಜ್ ಮಾಡುವ ದರ್ಶನ್. ಆಯ್ತಪ್ಪ. ಅಪ್ಪಾಜಿ, ಯಾಕೆ ನಿಲ್ಸಿದ್ದು? ಅಯ್ಯ, ಇದು ನಾನು ನೀನು ಎಲ್ಲರೂ ಹುಟ್ಟಿದ ಮನೆ, ನಮ್ಮ ವಂಶದ ಮರದ ಬೇರು, ಅದನ್ನ ಯಾಕೆ ಕಿತ್ತಾಕ್ತಿದ್ರ? ನೋಡಿ ಅಪ್ಪಾಜಿ, ಇಲ್ಲಿ ವಂಶ ಬೇರು ಇದಕ್ಕೆಲ್ಲ ಅರ್ಥವಿಲ್ಲ. ಇಲ್ಲಿ ಮನೇಲಿ ಹುಟ್ಟಿದ ಮಕ್ಕಳಕ್ಕಿಂತ ಬೀದಿ ಸಿಕ್ಕಿದವ್ರಿಗೆ ಹೆಚ್ಚು ಗೌರವ. ಅಂದ್ಮೇಲೆ ಬೇರೆ ಅಲ್ಲಿ ವೃಕ್ಷ ಇಲ್ಲಿ, ನಾನು ಈ ಮನೆ ಹೊಡೆದು ಫ್ಯಾಕ್ಟ್ರಿ ಕಟ್ಟಿನ ಅಷ್ಟೇ. ಏನ, ಈ ಮನೆ ಹೊಡೆದು ಫ್ಯಾಕ್ಟ್ರಿ ಕಟ್ಟಬೇಕಾ? ಹೌದು. ಅಯ್ಯೋ, ಇದು ನಮ್ಮ ವಂಶಕ್ಕೆ ದೇವಸ್ಥಾನ ಇದ್ದಂಗೆ, ಅದನ್ನ ಹೊಡೆದು ನೀ ಫ್ಯಾಕ್ಟ್ರಿ ಕಟ್ಟಿ ಬದುಕಬೇಕಾ? ಅಪ್ಪಾಜಿ, ನಾನಿಲ್ ಫ್ಯಾಕ್ಟ್ರಿ ಕಟ್ಟೆ ಕಟ್ತೀನಿ, ಇಲ್ದೆ ಹೋದ್ರೆ ನೀವ್ ಇದನ್ನು ಅವನು ಕೊಟ್ಬಿಡ್ತೀರ, ನಾನ್ ಸತ್ರು ಸರಿಯೇ, ಇಲ್ಲಿ ನಾನ್ ಫ್ಯಾಕ್ಟ್ರಿ ಕಟ್ಟೆ ಬಿಡಲ್ಲ. ನೋಡು ರಾಜೇಗೌಡ, ಈ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟೋದು ಬೇಡ ಅನ್ನೋದಾದ್ರೆ ಒಂದ್ ಕೆಲಸ ಮಾಡು, ಈ ನಿನ್ ಸ್ವಂತ ಮಗನಿಗೆ ಬೇರೆ ಎಲ್ಲಾದ್ರೂ ಜಾಗ ಕೊಡು, ಈ ಮನೆ ಕೆಡುವುದಿರೋ ನಾನು ಹೇಳ್ತೀನಿ. ಕೇಳು, ನಿನ್ ಎಲ್ ಬೇಕು ಎಷ್ಟ್ ಬೇಕು ಅಂತ ಕೇಳು, ನಾನು ಕೊಡ್ತೀನಿ. ಕೇಳಿ ಹೇಳಿ ಅಂದ್ರೆ, ನಿಮ್ಗೆ ಯಾವ್ದು ಸೂಕ್ತವಾದ್ದು ಅನುಕೂಲವಾದ ಜಾಗ ಅಂತ ಕೇಳಿ, ನಿಮ್ ಅಪ್ಪ ಇಲ್ಲ ಅನ್ನೋದಿಲ್ಲ, ಕೇಳಿ. ಈಗ ನೀವ್ ಆ ಬರ್ತನಿ ಕೊಡ್ಬೇಕು ಅಂತ ಜಮೀನ್ ಕೊಟ್ರೆ ನಾನು ಈ ಮನೆ ಒಡೆಯಲ್ಲ, ನಿಮ್ಗೆ ಅದ್ ಕೊಡಕ್ಕಾಗತ್ತಾ? ಅಯ್ಯ ಶರತ್, ಕೇಳಕ್ಕೂ ಒಂದು ನ್ಯಾಯ ನೀತಿ ಇರ್ಬೇಕಣ. ಪಾಪ ಭರತ, ಹಗಲು ರಾತ್ರಿ ಆ ಜಮೀನಲ್ಲಿ ಹುತ್ತು ಬಿತ್ತು ತನ್ನ ಪ್ರಾಣನ ಕೊಟ್ಟಿದ್ದಾನೆ, ಅದನ್ನ ಇವನಿಂದ ಕಿತ್ಕೊಂಡು ಇವನ್ನ ಬೀದಿ ಪಾಲ್ ಮಾಡ್ಬೇಕು ಅಂತಿದ್ಯಾ? ಅಪ್ಪಾಜಿ, ಆ ಜಾಗ ಅವನಿಗೆ ಕೊಟ್ಬಿಡಿ, ಫ್ಯಾಕ್ಟ್ರಿ ಕಟ್ಟಕ್ ಅದೇ ಸರಿಯಾದ ಜಾಗ ಆದ್ರೆ ಕಟ್ಲಿ ಬಿಡಿ. ಅಯ್ಯ, ನೀವು ಇರೋದು ಅದೊಂದು ತುಂಡು ಜಾಗ, ಅದನ್ನ ಇವನು ಕೊಟ್ಬಿಟ್ಟು ನೀ ಎಲ್ಲಿಗೆ ಹೋಗ್ತಪ್ಪ? ಎಲ್ಲೂ ಹೋಗಲ್ಲ. ಅದ್ ಸರಿ, ಆ ಜಾಗ ನೀವು ಯಾರು ಕೊಡ್ತಾ ಇದ್ದೀರಾ? ಶರತ್ ತಾನೆ, ಅವನ್ ಫ್ಯಾಕ್ಟ್ರಿ ನಾನು ಒಂದ್ ಕೆಲ್ಸಕ್ಕೆ ಸೇರ್ಕೋತೀನಿ. ಓಹೋ, ನೀನ್ ಶರತ್ ಫ್ಯಾಕ್ಟ್ರಿ ಕೆಲ್ಸಗಾರನಾಗಿರೋಕೆ ನನ್ನ ಮನಸ್ಸು ಒಪ್ಪುತ್ತೆ ಅಲ್ಲ? ಚೆನ್ನಾಗ್ ಹೇಳ್ದೆ ಭರತ್, ಚೆನ್ನಾಗ್ ಹೇಳ್ದೆ. ನಿನ್ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಅಪ್ಪಾಜಿ ಅಪ್ಪಾಜಿ, ದಯವಿಟ್ಟು ಆಗಲ್ಲ ಮಾತಾಡ್ಬೇಡಿ. ನೀವೀಗ ಆ ಜಾಗ ಕೊಡಕ್ಕೆ ಒಪ್ಕೊಂಡ್ರೆ ಈ ಮನೇನೂ ಉಳಿಯುತ್ತೆ, ಅವನಿಗೊಂದು ಫ್ಯಾಕ್ಟ್ರಿನೂ ಆಗುತ್ತೆ, ನನಗೊಂದು ಕೆಲಸನೂ ಸಿಗುತ್ತೆ, ಬದುಕಕ್ಕೊಂದು ದಾರಿ ಆಗುತ್ತೆ, ನನಗೆ ಅಷ್ಟು ಸಾಕು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಒಪ್ಕೊಳ್ಳಿ. ಈ ಮನೆ ಕೆಡಿದ್ರೆ ನಮ್ಮ ಮನಸ್ಸು ಹೊಡೆದಂಗೆ, ಅದಕ್ಕೆ ನೀವು ಅವಕಾಶ ಕೊಡಬೇಡಿ, ಅಮ್ಮನ ಆತ್ಮಕ್ಕೆ ನೋವು ಉಂಟು ಮಾಡಬೇಡಿ. ಭರತ್, ನೀನು ಹೇಳಿದ್ರು ನಿಜ ಇದೆ, ಈ ಮನೆ ಹೊಡಿಬಾರ್ದು ಅಲ್ಲ? ಅನ್ನಪೂರ್ಣ, ಬಾಳಿ ಬೆಳಗಿದ ಮನೆ ಇದು. ಸರಿ ಆಯ್ತಪ್ಪ, ಆಯ್ತು ಶರತ್, ನಿನಗದೇ ಜಮೀನು ಕೊಡ್ತೀನಿ. ನೀವೇನ್ ಮಾಡ್ತಾ ಇದ್ದೀರಾ? ಫ್ಯಾಕ್ಟ್ರಿ ಕಟ್ಟಕ್ಕೆ ಇದನ್ನೆಲ್ಲ ನೆಲಸಮ ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಅಮ್ಮನ ಸಮಾಧಿ ಮಾತ್ರ ಏನು ಮಾಡ್ಬಿಡ್ಬೇಡಿ. ಅಮ್ಮ ಅಂತೆ ಅಮ್ಮ, ಹಿಂದೆ ಮುಂದೆ ಇಲ್ದಿರೋ ನಿನಗೆ ಯಾರೋ ಅಮ್ಮ? ಬಿಡೋ ಜಾಗನ ಶರತ್, ನೀನಾದ್ರೂ ಹೇಳೋ, ಅಮ್ಮ ಪ್ರಶಾಂತ್ ಮಲಗಿರೋ ಜಾಗ ಕಣಾತು, ಅದನ್ನ ಹೊಡಿಬಾರ್ದು. ಅದನ್ನ ಹೇಳಕ್ ನೀನ್ ಯಾರೋ? ಅಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗ ನಾನು, ನಾನೇ ಇದನ್ನ ಹೊಡೆದಾಕಿ ಫ್ಯಾಕ್ಟ್ರಿ ಕಟ್ಬೇಕು ಅಂತಿದ್ದೀನಿ. ಇದನ್ ಬೇಡ ಅನ್ನಕ್ಕೆ ನಿನ್ಗೂ ಈ ಸಮಾಧಿಗೂ ಏನ್ ಸಂಬಂಧ? ಇದೆ ಶರತ್, ಅಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿದ ನೀನೆ, ಅವಳು ನಿನ್ ತಾಯಿ, ನನಗ್ ದೇವ್ರು, ಅದು ಸಮಾಧಿ ಅಲ್ಲ ದೇವಸ್ಥಾನ, ಅದನ್ನ ಒಡೆಯೋದಕ್ ನಾನು ಬಿಡಲ್ಲ. ಏಯ್ ನಿಲ್ಸೋ ಸಾಕು, ಜೀವನೇ ಹೋದ್ಮೇಲೆ ಜೀವ ಇಲ್ದಿರೋ ಸಮಾಧಿ ಕಟ್ಕೊಂಡು ಏನ್ ಮಾಡೋಣ? ನೋಡು ಶರತ್, ಅಮ್ಮನ ಜೀವ ಇಲ್ದೇ ಇರ್ಬೋದು, ಅವಳ ಆತ್ಮ ಅದರಲ್ಲಿದೆ, ಅವಳ ಮನ್ಸಿಗೆ ನೋವು ಮಾಡ್ಬೇಡ ಕಣ.
ನನ್ ಮಾತು ಕೇಳು. ಈಗ ಮರ್ಯಾದೆಯಾಗಿ ಜಾಗ ಬಿಡ್ತೀಯೋ ಇಲ್ವೋ? ಬಿಡಲ್ಲ. ಮರ್ಯಾದೆ ಅಂತ ಹೇಳ್ತಾ ಇದೀವಿ, ಜಾಗ ಖಾಲಿ ಮಾಡು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ಈ ಜಾಗ ಬಿಟ್ಕದ್ಲಲ್ಲ. ಏನು ನೋಡ್ಕೊಂಡು ನಿಂತಿದ್ದೀರಾ? ಎಲ್ದಾಕ್ರು ಅವನ್ನ. ಅಲೆಯ ಚಮ್ಮ
ಕಂದೆ ಶರತ್ ಲಕ್ಷ್ಮಿ ಅಣ್ಣ ಬಾ ಅಣ್ಣ ಯಾಕೆ ಅಲ್ಲಿ ನಿಂತ್ಬಿಟ್ಟೆ ನಾನು ನಿಮ್ಮನ್ನ ಹೊಡೆಯೋಕೋ ಅಥವಾ ಆಸ್ತಿ ಕೇಳಕ್ಕೋ ಇಲ್ಲಿಗೆ ಬರಲಿಲ್ಲಪ್ಪ ಇದು ಅಪ್ಪಾಜಿಯವರ ದೇಹ ಸುಟ್ಟದ ಬೋದಿ ಅವರ ಆಸ್ತಿ ಇದೇ ನನಗೆ ಆಸ್ತಿ ಇದನ್ನ ತಗೊಂಡು ಹೋಗೋಕ್ಕೆ ನಿಮ್ಮ ಹತ್ರ ಅನುಮತಿ ಕೇಳಕ್ಕೆ ಬಂದೆ ಯಾಕಂದ್ರೆ ಅವ್ರ ರಕ್ತ ಹಂಚ್ಕೊಂಡು ಹೊಟ್ಟಿದ್ದ ಸ್ವಂತ ಮಕ್ಕಳು ನೀವು ಇದನ್ನ ಪಡೆಯೋ ಹಕ್ಕು ನಿಮ್ದೇನಪ್ಪ ನೀವು ಅನುಮತಿ ಕೊಟ್ರೆ ಈ ಆಸ್ತಿನ ನೀನು ಯಾರ ಅನುಮತಿನೂ ಕೇಳಬೇಕಾಗಿಲ್ಲ ಅಣ್ಣ ಆ ಹಕ್ಕು ನಿಂದೆ ನೀನಾದರೂ ಹೇಳಣ್ಣ ಹೌದಣ್ಣ ಅದನ್ನ ಮುಟ್ಟೋ ಹಕ್ಕು ನನಗಿಲ್ಲ ನಾವೇನು ಬರ್ತೀವಿ ಅಣ್ಣ 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 ಅಪ್ಪ ಅಮ್ಮನ್ನ ನಾವು ಕಳ್ಕೊಂಡ್ಬಿಟ್ವಿ ಅಣ್ಣ ಈಗ ನೀನು ನಮ್ಮನ್ನ ಬಿಟ್ಟು ಹೋದ್ರೆ ನಾವು ನಾವು ಅನಾಥರಾಗಿ ಬಿಡ್ತೀವಿ ಅಣ್ಣ ಹೋಗ್ಬೇಡಣ್ಣ